ಸಂಸ್ಥೆ ವೀಕ್ಷಕರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಶಿಲ್ಪಾ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವರ್ಷದ ಆರಂಭ ದಿನ ಮೊದಲನೇ ದಿನ ನಾವೆಲ್ಲರೂ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿರಬೇಕು, ತುಂಬಾ ಚೆನ್ನಾಗಿ ಈ ದಿನವನ್ನ ಕಳಿಬೇಕು ಅಂತ ನೀವೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿರ್ತೀರಾ. ಹಾಗಾಗಿ ನಿಮ್ಮನ್ನ ನಕ್ಕು ನಲಿಸೋದಕ್ಕೆ ನಾವು ಒಬ್ಬರು ವಿಶೇಷ ಅತಿಥಿಯನ್ನ ನಮ್ಮ ಸ್ಟುಡಿಯೋಗೆ ಇವತ್ತು ಕರ್ಕೊಂಡು ಬಂದಿದ್ದೀವಿ. ಅವರ ಬಗ್ಗೆ ಆರಂಭದಲ್ಲಿ ಸ್ವಲ್ಪ ನಿಮಗೆ ಹೇಳಲೇಬೇಕು. ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ, ತಮ್ಮ ಮಾತನಾಡುವ ಕಲೆಯಿಂದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖ್ಯಾತಿಯನ್ನ ಗಳಿಸ್ಕೊಂಡಿದ್ದಾರೆ, ಮಾತಿನಲ್ಲಿ ಮೋದಿಯನ್ನು ಕೂಡ ಮೀರಿಸ್ತಾ ಇದ್ದಾರೆ. ಹಾಗಾದ್ರೆ ಯಾರವರು ನೋಡೋಣ, ಅವರನ್ನು ಕೂಡ ಮಾತಾಡ್ಸೋಣ. ಇದೇ ಈ ಹೊತ್ತಿನ ವಿಶೇಷ ಡಿಂಕು ಟಾಕ್. ನಾನ್ ಶಿಲ್ಪಾ. ಡಿಂಕು ಟಾಕ್ ಅಂದ ತಕ್ಷಣ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗಿದೆ, ಆರಂಭದಲ್ಲಿ ನಾನು ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಇಂಟ್ರಡಕ್ಷನ್ ಕೊಟ್ಟಿದ್ದೆ. ಎಸ್, ಡಿಂಕುನೇ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇರುವಂತದ್ದು. ಅದ್ರ ಜೊತೆಗೆ ಡಿಂಕುವನ್ನ ಸೃಷ್ಟಿ ಮಾಡಿದಾಕೆ, ಡಿಂಕುವನ್ನು ಮಾತನಾಡುವ ಬೊಂಬೆಯನ್ನ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಗಳಿಸಿರುವಂತಹ ನಮ್ಮ ಕನ್ನಡದ ಹುಡುಗಿ, ಬೊಂಬೆ ಹುಡುಗಿ ಇಂದುಶ್ರೀ ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಯ್ ಇಂದುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಹಲೋ ಡಿಂಕು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ಮಾತಾಡ್ತಾ ಇದ್ರಂಗೆ ನೋಡಿ ಚೆನ್ನಾಗೋರೆ. ಹೌದಾ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ತುಂಬಾ ನಾನ್ ಸ್ಟಾಪ್ ಮಾತಾಡ್ತಾ ಚೆನ್ನಾಗಿ ಮಾತಾಡಲ್ಲ. ಅಲ್ಲ ರೀ, ನೀವ್ ಮಾತಾಡಿದ ಹೆಂಗಿತ್ತು ಅಂದ್ರೆ ಲಾಸ್ಟ್ ಇಯರ್ 2014 ಹೆಂಗ್ ಬೇಗ ಹೊಟ್ಟಾಯ್ತು ಹಂಗ ಹೊಟ್ಟಾಯ್ತು. ನೀವು ಮಾತಾಡಿದ್ರೆ ಸೆಗಡಾಗಿ ಮಾತಾಡಿದ್ರಿ. ಹೌದಾ, ವಿಷಯ ಅದೇ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಡಿಂಕು, ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಏ, ಜನರಿಗೆಲ್ಲ ವಿಶ್ ಮಾಡಲ್ವಾ? ಮಾಡ್ತೀನಿ, ಮಾಡು. ಮತ್ತೆ ಈಗ ತಾನೇ ಎದ್ದೇಳ್ತಾ ಇರುವಂತ. ಈಗ ತಾನೇ ಯಾಕೋ ಎದ್ದೇಳ್ತಾರೆ? ಅದೇ, ನೆನೆ ಫುಲ್ ಟೈಟ್ ಆಗಿ ಹೋಗಿ ಇವಾಗ ತಾನೇ ಎದ್ದೇಳ್ತಾ ಇರ್ತಾರೆ ಕೆಲವರೆಲ್ಲ. ಅವ್ರಿಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅಬ್ಬಾ ಸೂಪರ್. ಇಂದು ಶಿವರ ನಿಮ್ಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ನಿಮ್ಗೂ ಇಷ್ಟೇ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಡಿಂಕು ಸೂಪರ್ ಆಗಿ ಕಾಣ್ತಾ ಇದ್ಯಾ. ಹೊಸ ವರ್ಷ ಡ್ರೆಸ್ ಇದು. ಹೆಂಗಾಯ್ತು ಗೊತ್ತಾಗ್ತಿದ್ಯಲ್ಲ, ಹೊಸ ಬಟ್ಟೆ ಕೆಂಪು ಕಾಣ್ತಾ ಇದ್ಯಾ? ಬ್ಲಷ್ ಆಗ್ತಿದ್ ನೀವು ಇದಿರಲ್ಲ ಎದುರುಗಡೆ, ಅದಕ್ಕೆ ಕೆಂಪಾಗಿ ನಾಚ್ಕೊಂಡು ನಾಚ್ಕೊಂಡು ಕೆನ್ನೆ ಇನ್ನೂ ಕೆಂಪಾಗ್ತಾ ಇದೆ ಅಲ್ಲ ನನ್ನ ನೋಡಿ. ತುಂಬಾ ಮುಂದೆ ಬರ್ಬೇಡ ಡಿಂಕು. ಏನಾಗಲ್ಲ ಬಿಡಿ, ಡೋಂಟ್ ವರಿ. ಓಕೆ, ಸೊ ಡಿಂಕು, ಪ್ರತಿ ವರ್ಷ ಹೊಸ ವರ್ಷ ಶುರುವಾಗ್ತಿದ್ದ ಹಾಗೆ ಎಲ್ಲರೂ ಕೂಡ ಒಂದು ರೆಸೊಲ್ಯೂಷನ್ ಅಂತ ಮಾಡ್ಕೊಳ್ತಾರೆ. ಈ ವರ್ಷ ನಾ ಈ ರೆಸೊಲ್ಯೂಷನ್ ಮಾಡ್ಕೊಳ್ಬೇಕು, ದಪ್ಪ ಇದ್ದವ್ರು ಸಣ್ಣ ಆಗ್ಬೇಕು ಅಂತ ಅನ್ಕೊಳ್ತಾರೆ, ಸಣ್ಣ ಇದ್ದವ್ರು ದಪ್ಪ ಆಗ್ಬೇಕು ಅಂತ ಅನ್ಕೊಳ್ತಾರೆ, ಕುಡುಕರು ಕುಡ್ತಾ ಬಿಟ್ಬಿಡ್ಬೇಕು ಅಂತ ಅನ್ಕೊಳ್ತಾರೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಿರ್ಧಾರಗಳನ್ನ ಕೈಗೊಳ್ತಾರೆ. ನೀನೇನ್ ಅನ್ಕೊಂಡಿದ್ಯಾಪ್ಪ ಈ ವರ್ಷ ಏನ್ ಅನ್ಕೊಬೇಕು? ರೆಸೊಲ್ಯೂಷನ್ ಏನ್ ಅನ್ಕೊಂಡಿದ್ಯಾಲ್ಯೂಷನ್ ಇರ್ಬೇಕಲ್ವೇನೋ ರೆಸೊಲ್ಯೂಷನ್ ಇದೆ. ಏನ್ ರೆಸೊಲ್ಯೂಷನ್ ನಿಂದ ಈ ವರ್ಷದ್ದು? ರೆಸೊಲ್ಯೂಷನ್ ಮಾಡ್ಕೋಬಾರ್ದು ಅನ್ನೋದೇ ರೆಸೊಲ್ಯೂಷನ್. ಈ ಆತರ ರೆಸೊಲ್ಯೂಷನ್ ಮಾಡ್ಕೋತಾರ? ನಾನ್ ಮಾಡ್ಕೊಂಡಿದ್ದೀನಿ. ಅದ್ಯಾಕ ಆತರ ಮಾಡ್ಕೊಂಡಿದ್ಯಾ? ಈಗ ನೀನು ಪ್ರತಿ ವರ್ಷ ಮಾಡ್ಕೋತೀಯಪ್ಪ ರೆಸೊಲ್ಯೂಷನ್. ಏನಂತ? ಅದೇ ಸಣ್ಣ ಆಗ್ಬೇಕು, ಈ ವರ್ಷ ಸಣ್ಣ ಆಗ್ಬೇಕು ಅಂತ ಆಗಿದ್ಯಾ? ಅದಕ್ಕೆ ನಾನು ಮಾಡ್ಕೊಂಡಿಲ್ಲ. ಏಯ್, ನಾನು ಗ್ರೀನ್ ಟೀ ಎಲ್ಲ ಕುಡಿತಾ ಇದ್ದೀನಿ, ಸಣ್ಣ ಆಗ್ತೀನಿ. ಇವಳು ಗ್ರೀನ್ ಟೀ ಕುಡಿತಾ ಇದ್ದಾಳೆ ಸಣ್ಣ ಆಗ್ಬೇಕು ಅಂತ. ಇವಳಿಗೆ ಗೊತ್ತಿಲ್ಲ ಗ್ರೀನ್ ಟೀ ಕುಡಿದ್ರೆ ಸಣ್ಣ ಆಗಲ್ಲ ಅಂತ. ಯಾಕೋ ಗೊತ್ತಿಲ್ಲ, ಗ್ರೀನ್ ಟೀ ಕುಡಿದ್ರೆ ಎಲ್ಲರೂ ಸಣ್ಣ ಆಗ್ತಾರೆ. ಗ್ರೀನ್ ಟೀ ಕುಡಿದ್ರೆ ಸಣ್ಣ ಆಗಲ್ಲ ಅಂತ ಹೇಗೆ? ಗ್ರೀನ್ ಟೀ ಕುಡಿದ್ರೆ ಸಣ್ಣ ಆಗ್ಬೇಕು ಅಂದ್ರೆ ಅದಕ್ಕೊಂದೇ ಒಂದು ವಿಧಾನ. ಏನಪ್ಪ? ಗ್ರೀನ್ ಟೀ ಇರೋ ಅಂತ ಬೆಟ್ಟಕ್ಕೆ ಹೋಗಿ ಗ್ರೀನ್ ಟೀನ ಖುದ್ದಾಗಿ ಇವರೇ ಬಿಡಿಸ್ಕೊಂಡು ಬಂದು ಎಲೆಗಳನ್ನೆಲ್ಲ ಬಿಡಿಸಿ ಹಾಕಿ ಎಲ್ಲ ಸೊಪ್ಪನ್ನೆಲ್ಲ ತೆಗೆದಾಕಿ ಕುದಿಸ್ಕೊಂಡು ಇವರೇ ಖುದ್ದಾಗಿ ಮಾಡ್ಕೊಂಡು ಕುಡಿದ್ರೆ ಮಾತ್ರ ಗ್ರೀನ್ ಟೀಯಿಂದ ಸಣ್ಣ ಆಗೋದು. ಅಂದ್ರೆ ಅಲ್ಲಿಗೆ ಹೋಗಿ ಆ ಬೆಟ್ಟ ಎಲ್ಲ ಸುತ್ತಾಡ್ಕೊಂಡು ಸುತ್ತಾಡೋದಾಗ ಎಲ್ಲ ಸಣ್ಣ ಆಗ್ತಾರಲ್ಲ. ದಪ್ಪ ಇರೋರೆಲ್ಲ ಕೇಳಿಸ್ಕೊಳ್ರಪ್ಪ, ನಮ್ ಡಿಂಕು ಟಿಪ್ಸ್ ಕೊಡ್ತಾ ಇದ್ದಾನೆ. ಓಕೆ ಡಿಂಕು, ನಿನ್ ಹುಡ್ಗನ? ಯಾಕಂದ್ರೆ ನಾವೆಲ್ಲರೂ ಡಿಂಕು ಹೋಗೋ ಬಾರೋ ಬರ್ತಾನೆ ಹೋಗ್ತಾನೆ ಅಂತಾನೆ ಮಾತಾಡ್ತೀವಿ. ಹುಡ್ಗನೇ ನಾನು. ಏನ್ರಿ ಹಿಂಗ್ ಕೇಳ್ತಾ ಇದ್ದೀರಾ? ನೈಲ್ ಪಾಲಿಶ್ ಎಲ್ಲ ಹಾಕೊಂಡಿದ್ಯಾ? ನಾನು ಯಾವ್ದೋ ದಾಶಾನಂದ ಸ್ವಾಮೀಜಿಗಳ ತರ ಪುರುಷತ್ವನ ಟೆಸ್ಟ್ ಮಾಡಿಸ್ಕೊಂಡ್ಬಂದು ನಿಮ್ಗೆ ಸರ್ಟಿಫಿಕೇಟ್ ಕೊಡ್ಬೇಕಾ ನಾನು ಹುಡ್ಗ ಅಂತ? ಹುಡ್ಗನೇ. ಎಷ್ಟ್ ಜನ ಹುಡ್ಗ? ನೈಲ್ ಪಾಲಿಶ್ ಹಾಕೊಂಡಿದ್ದೆ. ನೈಲ್ ಪಾಲಿಶ್ ಹಾಕೊಂಡ್ಬಿಟ್ರೆ ಅದೇನೋ ಹುಡ್ಗಿರು ನೋಡ್ಲಿ ಅಂತ ಹಾಕೊಂಡಪ್ಪ. ಓಕೆ ನೋಡಿ, ನಾನು ಹುಡ್ಗಿ ನಾನೇ ಹಾಕೊಂಡಿಲ್ಲ. ನೀವ್ ಹಾಕೊಂಡಿಲ್ಲ? ಬನ್ನಿ, ನಿಮ್ ಕೈ ಕೊಡಿ, ನಾನೇ ಹಾಕ್ತೀನಿ. ಅಯ್ಯೋ ಮೇಡಮ್. ಓಕೆ ಡಿಂಕು, ಆಮೇಲೆ ಈ ವರ್ಷ ಎಲ್ರೂ ಹೊಸ ವರ್ಷ ಆಚರಣೆ ಮಾಡ್ಬೇಕು ಅಂತ ಅನ್ಕೊಂಡು ರಾತ್ರಿ ಎಲ್ಲ ಈಗಾಗ್ಲೇ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಮಾಡಿರ್ತಾರೆ. ಫುಲ್ ಕಿಕ್ಕ ಹೇಗಿದೆ ಈ ವರ್ಷ? ಫುಲ್ ಟೈಟ್ ಸ್ಕೆಡ್ಯೂಲ್, ಫುಲ್ ಬಿಸಿ ಅನ್ಸುತ್ತೆ ಈ ವರ್ಷ. ಸಿಕ್ಕಾಪಟ್ಟೆ ಬಿಸಿನ? ಏನೇನ್ ಅನ್ಕೊಂಡಿದ್ಯಾ ಡಿಂಕು? ಅದೇ ಫುಲ್ ಟೈಟ್ ಆಗಿರೋದು ಅದೇ ನಮ್ ಸ್ಕೆಡ್ಯೂಲ್.
ಸಿಕ್ಕಾಪಟ್ಟೆ ಬಿಸಿ ಈ ವರ್ಷ ನೀನು. ಸೊ ಏನೇನ್ ಅನ್ಕೊಂಡಿದ್ದೆ, ಏನೇನ್ ಪ್ಲಾನ್ ಇದೆ? ಅದು ಈ ಸಮಯ ಟಿವಿ ಗೊತ್ತಾ ನಿಮಗೆ, ಸಮಯ ಟಿವಿ ನಲ್ಲಿ ಒಂದು ಮುದ್ದಾದ ಹುಡುಗಿ ಒಬ್ಳು ಇದ್ದಾಳೆ, ಅವಳಿಗೆ ಲೈನ್ ಹೊಡಿಬೇಕು ಅಂತ ಅನ್ಕೋತಾ ಇದೀನಿ. ಯಾರಪ್ಪ ಅದು ಮುದ್ದಾದ ಹುಡುಗಿ? ಅದು ಒಂದ್ ಸ್ವಲ್ಪ ರೆಡ್ ಡ್ರೆಸ್ ಅಂತ ಎಲ್ಲ ಹಾಕೊಂಡಿರ್ತಾಳೆ. ಹೌದಾ? ಯಾ, ನಮ್ ಆಫೀಸ್ ಹೊರಗಡೆ ಯಾರೋ ರೆಡ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ರು ಆಫೀಸ್ ಒಳಗಡೆ. ಇವತ್ತು ಅವರೆಲ್ಲ ಸ್ಟ್ರೈಕ್ ಮಾಡ್ತಾ ಇರೋರು ಅವರಲ್ಲ. ಏನ್ ಹೆಸರು ಅವ್ರದ್ದು? ಅವ್ರು ನೋಡಿದಾಗೆಲ್ಲ ಎಲ್ಲ ಶಿಲ್ತಿ ಹೊಡಿತಾರಂತಲ್ಲ. ಹೌದಾ? ಓ, ಶಿಲ್ಪಾ. ಶಿಲ್ಪಾ ಅನ್ನೋರು ನಿನ್ ಲೈನ್ ಹೊಡಿಬೇಕು ಅಂತ ಅನ್ಕೊಂಡಿದ್ಯಾ? ಆದ್ರೆ ಅವ್ರ ಏನ್ ರಿಯಾಕ್ಟ್ ಮಾಡ್ತಾರೆ ಗೊತ್ತಾ? ಅದಕ್ಕೆ ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ? ನೀನ್ ಅವ್ರಿಗೆ ಪ್ರಪೋಸ್ ಮಾಡು ನೋಡೋಣ. ಅದೇ ನಿಮ್ಗೆ ಆಗಿದೆ, ಪರವಾಗಿಲ್ಲ ಬಿಡ್ರಿ, ಏನು ತೊಂದ್ರೆ ಇಲ್ಲ. ಫೇಸ್ಬುಕ್ ಐಡಿ ಹೇಳಿ. ಫೇಸ್ಬುಕ್ ಐಡಿ ಹೇಳಕ್ಕ? ನಿಂದು ಫೇಸ್ಬುಕ್ ಅಕೌಂಟ್? ಫೇಸ್ಬುಕ್ ಅಕೌಂಟ್ ಇದ್ಯಾನ? ನಾವು ಇರೋದೇ ಫೇಸ್ಬುಕ್ ಅಲ್ಲಿ, ಯಾವಾಗ್ಲೂ 24/7 ಅಲ್ಲೇ ಇರೋದು. ಹೌದಾ? ಈಗಿನ ಹುಡುಗರೆಲ್ಲ ಯಾವಾಗ್ಲೂ FB ನಲ್ಲೇ ಕಾಲ ಕಳೀತಾ ಇರ್ತಾರೆ. ಅಲ್ಲ, ಆಮೇಲೆ ಡಿಂಕು, ಈಗ ಹುಡುಗಿಯರು ಹುಡುಗರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಫೇಸ್ಬುಕ್ ನೋಡಿನೇ ಸೆಲೆಕ್ಟ್ ಮಾಡೋದಿಲ್ಲ. ಅವನ ಹತ್ರ ಬ್ಯಾಂಕ್ ಅಕೌಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ FB ಅಕೌಂಟ್ ಇರಬೇಕು. ಅದ್ರಲ್ಲಿ ಆತ ಹೇಗ್ ಸ್ಟೇಟಸ್ ಮೇಂಟೈನ್ ಮಾಡ್ತಾನೆ? ಮತ್ತೆ ನಿನ್ನ ನಿಂದು FB ನಲ್ಲಿ ಏನೇನ್ ಸ್ಟೇಟಸ್ ಅಪ್ಲೋಡ್ ಮಾಡ್ತೀನಿ? ಎಲ್ಲಾ ಸ್ಟೇಟಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ನೀವು ನೋಡಿ. ನಮ್ಮ ಅಪ್ಪ ಅಮ್ಮ ಬಂದು ನಮ್ಮ ಮೇಸ್ಟ್ರಿಗೆಲ್ಲ ಗೋಳಂತ ಗೋಳ ಹೇಳ್ಕೊಡ್ತಾ ಇದ್ರು. ಸರ್, ದಯವಿಟ್ಟು ನಿಮ್ ಬೇಡ್ಕೋತೀನಿ ಸರ್, ದಯವಿಟ್ಟು ಸರ್, ನಿಮ್ ನೋಟ್ಸ್ ಗಿಟ್ಸು ಪಾಠ ಗಿಟ್ಟ ಏನನ್ ಮಾಡ್ತೀರ ಅದೆಲ್ಲ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಮಾಡಿ ಸರ್ ಅಂತ ಕೇಳ್ಕೊತಾ ಇದ್ರು. ನಮ್ ಮಗ ಸರ್ ಯಾವಾಗ್ಲೂ ಫೇಸ್ಬುಕ್ ಅಲ್ಲೇ ಬಿದ್ದಿರ್ತೇನೆ ಸರ್, ನೀವು ಎಲ್ಲ ಅಪ್ಡೇಟ್ ಮಾಡಿದಾಗ ಆದ್ರೂ ಅವನು ಅದನ್ನ ಓದಾದ್ರೂ ಸ್ವಲ್ಪ ಬುದ್ಧಿ ಹತ್ಲಿ ಸರ್ ಅಂತ ಬಂದು ಬೇಡ್ಕೋತಾ ಇರ್ತಾರೆ. ಮೊನ್ನೆ ಲಕ್ಷ್ಮಿ ಪೂಜೆ ಆಯ್ತು ನಮ್ಮ ಮನೆಯಲ್ಲಿ. ಏನ್ ಲಕ್ಷ್ಮಿ ಪೂಜೆ ಮಾಡಿದ್ರಿ? ಅದೇ ವರ್ಮಾಲಕ್ಷ್ಮಿ ಇಬ್ಬರಲ್ಲ ಲಾಸ್ಟ್ ಇಯರ್. ನೀನ್ ಲಕ್ಷ್ಮಿ ಪೂಜೆ ಮಾಡ್ದ? ಹೌದಾ? ಲಕ್ಷ್ಮಿ ಪ್ರತ್ಯಕ್ಷ ಆಗಿದ್ಲಂತೆ ನಿಮ್ಮ ಮನೆಯಲ್ಲಿ? ಹೌದಾ? ಇದು ನ್ಯೂಸ್ ಬರ್ಲಿಲ್ಲ, ಗೊತ್ತಾಯ್ತು. ನಾನ್ ವರ್ಕ್ ಮಾಡ್ತಿರೋ ನ್ಯೂಸ್ ಚಾನೆಲ್ ಅಲ್ಲಿ. ಆಮೇಲೆ ಏನಾಯ್ತು? ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ಲಕ್ಷ್ಮಿ ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನಗೇನು ವರ ಬೇಕು ಕೇಳು ಅಂತ ಕೇಳುದು. ಏನ್ ಕೇಳಿದೆ ನೀನು? ನಾನು ಒಂದ್ ನಿಮಿಷ ಜಸ್ಟ್ ಮಿನಿಟ್ ಅಂದ್ಬಿಟ್ಟು ತೆಗೆದ್ಬಿಟ್ಟು ಜೇಬಿಂದ ಫೋನ್ ನ ಕೈಯಲ್ಲಿ ಇಟ್ಕೊಂಡೆ, ಕೈಯಲ್ಲಿ ಇಟ್ಕೊಂಡು ಸೆಲ್ಫಿ ತಗೊಂಡೆ, ಫೋಟೋ ತಗೊಂಡೆ ದೇವ್ರ ಹತ್ರ. ಅಯ್ಯೋ, ದೇವ್ರೇನಂದ್ರು ಗೊತ್ತಾ? ಅದಕ್ಕೆ ಏನಂದ್ರು? ಅಯ್ಯೋ ಮುಟ್ಟಾಳ, ಮೂರ್ಖ, ನನ್ ಬಂದಿರೋದು ನಿನ್ನ ಮಾನಿಟರಿ ಸ್ಟೇಟಸ್ ನ ಅಪ್ಡೇಟ್ ಮಾಡೋದಕ್ಕೆ, ನಿನ್ ಫೇಸ್ಬುಕ್ ಸ್ಟೇಟಸ್ ಅಪ್ಡೇಟ್ ಮಾಡಕ್ಕಾಗಲ್ಲ, ಹಾಗಂತ ಶಾಪ ಕೊಟ್ಬಿಟ್ಟು. ಅದೇ ಸರಿ ಬಿಡು. ಏ, ಆದ್ರೂ ಲಾಸ್ಟ್ ಇಯರ್ ಚೆನ್ನಾಗಿತ್ತಲ್ಲ? ಏನ್ ಚೆನ್ನಾಗಿತ್ತು? ಏ, ನನ್ಗೇನೇನೋ ಬಂತು ಗಣ. ಏನ್ ಬಂತು ನೋಡು? ಹೊಸ ಬೈಕ್ ಬಂತು, ಹೊಸ ಕಾರ್ ಬಂತು, ಹೊಸ ಕ್ಯಾಮ್ರಾ ಬಂತು, ಹೊಸ ಚೈನ್ ಬಂತು, ಹೊಸ ಡ್ರೆಸ್ ಬಂತು. ನಿನ್ಗೇನ್ ಬಂತು? ನಂಗೆ ಎಬೋಲಾ ಬಂತು. ಹೌದಾ? ಎಬೋಲಾ ಬಂದಿತ್ತಲ್ಲ. ಹೌದಾ? ಚೆನ್ನಾಗೇ ಇದೆಯಾ? ಮತ್ತೆ ಇವಾಗ ಚೆನ್ನಾಗಿದೆ. ತಗೊಂಡೆ? ಅದೇ ಟ್ರೀಟ್ಮೆಂಟ್ ಏನಿಲ್ಲ, ನಿಮ್ ತರ ಹುಡುಗಿರ್ ನೋಡ್ತಾ ಇದ್ರೆ ಸರಿ ಹೊಟ್ಟೋಗುತ್ತೆ. ಎಬೋಲಾಗೆ ಏನ್ ಮಾಡ್ಬೇಕು, ಯಾವ ರೀತಿ ನಾವ್ ಅದಕ್ಕೆ ಮುಂಜಾಗ್ರತೆ ತಗೊಳ್ಬೇಕು ಅಂತ ಸರ್ಕಾರ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ತಾ ಇದೆ. ಒಂದಷ್ಟು ಜನ ಹುಡುಗಿರ್ನ ಎಬೋಲಾ ಪೇಷಂಟ್ಸ್ ಮುಂದೆ ನಾನ್ ಎಬೋಲಾ ಪೇಷಂಟ್ಸ್ ಮುಂದೆ ಹೋಗಿ ನಿಂತ್ಕೊಳ್ಬೇಕಾಗಿದ್ರೆ. ಓಕೆ. ಆಮೇಲೆ ಜಯಲಲಿತಾ ಅವರು ನಮ್ ಕರ್ನಾಟಕದಲ್ಲಿ ಬಂದು ಜೈಲಲ್ಲಿ ಬಂಧಿ ಆಗ್ಬಿಟ್ಟಿದ್ರು. ಮಂಡ್ಯ ಹತ್ರ ಒಬ್ರು ಮಾತಾಡ್ಕೊತಾ ಇದ್ರು. ಏನಂತ? ಏನಂತ ಮಾತಾಡ್ತಿದ್ರು? ಅಯ್ಯೋ, ಅಲ್ಲಿ ಏನಂತ ಅಂತಿದ್ರಂದ್ರೆ, ಅಲ್ಲ ಅವ ಅಮ್ಮ ಹೋಗ್ಬಿಟ್ಟು ಮಾತ್ರ ಬಂದು ಯಾವಾಗ್ಲೂ ನೀರ್ಬಿಡಿ ನೀರ್ಬಿಡಿ, ನಮ್ಗೆ ನೀರ್ಬಿಡಿ ಕಾವೇರಿ ನೀರ್ಬಿಡಿ ಅಂತ ಕೇಳ್ಕೊತಾ ಇದ್ಲಲ್ಲ, ಅದಕ್ಕೆ ನಮ್ಮವ್ರೆಲ್ಲ ಕರ್ಕೊಂಡೋಗಿ ಜೈಲಿಗೆ ಹಾಕ್ಬಿಟ್ಟು ಈಗ ನೀರು ಬಿಟ್ಟವ್ರೆ. ಏಕಂತೆ? ಕುಡ್ಕೊಳಮ್ಮಿ, ಅದೇಟ್ ನೀರ್ ಕುಡ್ಕೊತೀಯ ಕುಡ್ಕ. ಅದೇ ತಪ್ಪು ಮಾಡಿದ್ಮೇಲೆ ನೀರ್ ಕುಡಿಬೇಕಲ್ಲ, ಅದಕ್ಕೆ ನೀರ್ ಕುಡ್ಸವ್ರೆ. ಕಳಿಸಿದ್ಯಾಕೆ? ಅಯ್ಯೋ, ಅವ ಅಮ್ಮ ನೋಡಿದ್ರೆ ಎಲ್ಲಾ ನೀರು ಒಬ್ಳ ಕುಡಿಯಂಗಿದ್ಲು, ಅದಕ್ಕೆ ಕಳಿಸ್ಬಿಟ್ರೆ. ಯಾಕೆ ಬೇಕು ನಮ್ ಕಾವೇರಿ ಇಲ್ಲ ಅಂದ್ರೆ ಆಮೇಲೆ ನಾವೇನ್ ಮಾಡೋದು? ಅದಕ್ಕೆ ವಾಪಸ್ ಹೋಗಮ್ಮಿ ನಿಮ್ ಊರಿಗೆ ಅಂತ ಕಳಿಸ್ಬಿಟ್ರು. ಡಿಂಕು ಎಲ್ಲರನ್ನು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾ ಇದ್ದಾನೆ, ಪಟಪಟ ಅಂತ ಮಾತಾಡ್ತಾ ಇದ್ದಾನೆ. ಅವನ ಹತ್ರ ಇನ್ನಷ್ಟು ನಾನು ಮಾತಾಡ್ತೀನಿ ಚಿಕ್ಕದೊಂದು ಬ್ರೇಕ್ ನ ಬಳಿಕ. ಡಿಂಕು ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿನ್ ಕಾಲೇಜ್ ಲೈಫ್ ಎಲ್ಲ ಹೇಗಿತ್ತು? ಎಲ್ಲಿ ಓದಿದ್ ನೀನು? ನಾನಾ?
ನಾನು ಓದಿದ್ದು ಮಹಾರಾಣಿಸ್ ಕಾಲೇಜ್. ಮಹಾರಾಣಿಸ್ ಕಾಲೇಜ್ ಅಲ್ಲಿ ಹುಡುಗ ಅಂತ ಹೇಳಿದೆ. ಮಹಾರಾಣಿಸ್ ಕಾಲೇಜ್ ಹುಡುಗಿ ಅವ್ರಿಗೇನೆ ಕಾಲೇಜ್ ಹೋಗ್ತೀಯಾ? ಯಾ ಹೋಗ್ಲಿ, ಏನ್ ಓದ್ತಾ ಇದೀಯಾ? ಅದೇ ಆರ್ಟ್ಸ್ ತಗೊಂಡಿದೀನಿ. ಆರ್ಟ್ಸ್ ತಗೊಂಡಿದ್ಯಾ? ಹೋಗ್ಲಿ, ಪಾಸ್ ಆದ್ಯಾ? ಇಲ್ಲ. ಯಾಕೆ ಪಾಸ್ ಆಗಿಲ್ಲ? ಅಯ್ಯೋ, ನನ್ನಿಂದ ಅಲ್ಲ ಅದು ಪಾಸ್ ಆಗಿದ್ದು. ಮತ್ತೆ ಅದು ಏನಾಯ್ತಂದ್ರೆ, ಅತ್ರ ಬಂದು ಹೇಳ್ತೀನಿ. ಇವ್ರು ಇದಾರಲ್ಲ ಸೈನ್ಸ್ನವ್ರು, ಅವ್ರದ್ದು ಲಾಸ್ಟ್ ಎಕ್ಸಾಮ್ ಇದ್ದಾಗ ನಮ್ದು ಸೈನ್ಸ್ನವ್ರ ಪೇಪರ್ ಲೀಕ್ ಆಗೋಯ್ತು. ಓ, ಅದರಿಂದ ನಾನು ಫೇಲ್ ಆದೆ. ಅಲ್ಲ, ಒಳ್ಳೆ ಕತೆ ಐತಿಂದು. ಸೈನ್ಸ್ ಪೇಪರ್ ಲೀಕ್ ಆದ್ರೆ ನೀನ್ ಆರ್ಟ್ಸ್ ಎಕ್ಸಾಮ್ ಹೇಗಪ್ಪ ಪಾಸ್ ಮಾಡ್ದೆ? ಅದೇ ಹೇಳ್ತೀನಿ ಕೇಳಿ. ಹೇಳ್ಬೇಕಾದಂಗೆ ಬುದ್ಧಿ ಮಟ್ಟ ಅಂತಾರೆ ಕೇಳಿ. ಅಂದ್ರೆ ನನಗೆ ಆತರ ಅಂತ ಹೇಳ್ತಾ ಇದ್ಯಾ? ಅಯ್ಯೋ, ಎಷ್ಟು ಚೆನ್ನಾಗತ್ತ ಮಾಡ್ಕೊಂಡ್ಬಿಟ್ರೆ. ಆಯ್ತು ಹೇಳು, ಹೇಗೆ? ಈ ಸೈನ್ಸ್ನವ್ರದೆಲ್ಲ ಪೇಪರ್ ಲೀಕ್ ಆಯ್ತಾ, ಆಗ ಅಲ್ಲಿ ಇದ್ದಿದ್ದ ಇನ್ವಿಜುಲೇಟರ್ ಎಲ್ಲ ಬಂದು ನಮ್ಮ ಎದುರುಗಡೆ ನಿಂತ್ಕೊಂಡ್ರ, ನಮ್ಗೆ ಖಾತೆ ಹೊಡಿಯಕ್ಕಾಗಿಲ್ಲ. ಆದ್ರಿಂದ ಫೇಲ್ ಆಗಿದೆ. ಮಾಡಿದ್ಯಾ ಡಿಂಕು? ಈ ತರ ಎಲ್ಲ ಆಗ್ಬಿಡ್ರೆ ಕಷ್ಟ. ಕಾಪಿ ಎಲ್ಲ ಹೊಡಿಬಾರ್ದು ಕಣೋ. ಕಾಪಿ ಹೊಡಿಬಾರ್ದ? ಕಾಪಿ ಹೊಡ್ತಿದ್ರಿಂದಾನೇ ನಾನು ಇಷ್ಟು ವರ್ಷ ಮುಂದೆ ಬಂದಿರೋದು, ಗೊತ್ತಾಯ್ತಾ? ಹೌದಾ? ತಪ್ಪಲ್ವಾ ಡಿಂಕು ಕಾಪಿ ಹೊಡಿಯೋದಲ್ಲ? ತಪ್ಪಿಲ್ಲ, ಕರೆಕ್ಟ್. ಕರೆಕ್ಟಾ? ನೋಡು, ನೀನು ಜನರಿಗೆ ಒಳ್ಳೊಳ್ಳೆ ಅದೆಲ್ಲ ಯು ಕೆಜಿ ನಲ್ಲಿ ಕಾಪಿ ಹೊಡೆದಾಗಿದೆ. ನಾನ್ ಯು ಕೆಜಿ ನಲ್ಲಿ ಹೊಡೆದೆ, ನೀನು ಕಾಪಿ ಹೊಡ್ಕೊಂಡೇ ಬರ್ತಾ ಇದೀಯಾ. ಕಾಪಿ ಹೊಡ್ಕೊಂಡೆ ಎಲ್ಲ ಅಭ್ಯಾಸ ಬಿಡಬಾರ್ದು ಹಂಗೆ ಅಂತ. ಹೌದಾ? ಕೊಡ್ತಾ ಕುಡ್ತಾ, ಅದು ಏನು ಮಾಡಕ್ಕಾಗಲ್ಲ. ಗಂಡು ಮಕ್ಳು ಅಂದ್ಮೇಲೆ ಗುಂಡು ಮಕ್ಳು ಆಗ್ಲೇಬೇಕು. ಓಕೆ, ಆಮೇಲೆ ನಾವು ದಿನ ಎರಡು ಮಂತ್ರ ಹೇಳ್ತೀವ್ರಿ. ಯಾವ ಮಂತ್ರ? ಬೆಳಗ್ಗೆ ಎದ್ದಾಗೊಂದು, ಸಾಯಂಕಾಲ ರಾತ್ರಿ ಮಲಗುವಾಗೊಂದು. ಯಾವ ಮಂತ್ರ ಅದು? ಒಳ್ಳೆ ಅಭ್ಯಾಸ ಮಾಡ್ಕೊಂಡಿದ್ಯಾ ಡಿಂಕು? ಮಾರ್ನಿಂಗ್ ಮಂತ್ರ ಹೇಳಪ್ಪ ಅದೇನದು ಅಂತ. ಕರಾಗ್ರೆ ವಸತೆ ವಾಟ್ಸ್ಆ್ಯಪ್, ಕರ ಮಧ್ಯೆ ಟ್ವಿಟರ್, ಕರ ಮೂಲೆ ಸ್ಥಿತಿ ಫೇಸ್ಬುಕ್, ಒಬ್ಬ ಅತೆ ಮೊಬೈಲ್ ದರ್ಶನ. ನೀವು ಹೇಳಿದ ಮೇಲೆ ಅಯ್ಯೋ, ಮೊಬೈಲ್ ಇಟ್ಕೊಂಡು ತಕ್ಷಣ ಎಲ್ಲರೂ ಅದೇ ತಾನೇ ಮಾಡುದು. ಅದು ಹೌದು, ಅದು ಹೌದು. ರಾತ್ರಿ 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 ಯಾವ ಮಂತ್ರ? ರಾತ್ರಿ ಮಂತ್ರ ಬಂದು ಗುರುರಮ್ಮ, ಗುರು ವಿಸ್ಕಿ, ಗುರು ವಾಡ್ಕ, ಜಿನೇಶ್ವರ, ಗುರು ಸ್ಕಾಚ, ಪರಬ್ರಾಂದಿ, ತಸ್ನ ಶ್ರೀ ಬಿರೇ ನಮಃ. ಚಿಯರ್ಸ್. ಹಾಗೆ ಮಾಡೋದಾ? ಹಾಗೆ ಹಿಂಗ್ರಿ ಮಾಡೋದನ್ನೇ ತಾನೇ ಮಂತ್ರವಾಗಿ ಹೇಳಿದ್ದು. ತಪ್ಪಲ್ವಾ? ಏನಿದ್ರಿ ತಪ್ಪು? ಕುಡಿಯೋದೆಲ್ಲ ತಪ್ಪಲ್ವಾ? ಕುಡಿಯೋದೆಲ್ಲ ತಪ್ಪಲ್ಲ, ಅದೊಂಥರ ಟಾನಿಕ್ ಇದ್ದಂಗೆ. ಯಾವ್ಯಾವ ರೋಗಗಳಿಗೆ ಟಾನಿಕ್ ಆಗುತ್ತೆ ಅದು? ಸರ್ವ ರೋಗಗಳಿಗೂ ಸಾರಾಯಿ ಮದ್ದು ಅಂತ ಯಾರೋ ದೊಡ್ಡವರು ಹೇಳಿದ್ದಾರೆ. ಓಹೋ, ಓಕೆ ಡಿಂಕು, ನೀನ್ ಯಾರನ್ನ ಲವ್ ಮಾಡಿಲ್ವಾ? ಯಾರನ್ನ ಲವ್ ಮಾಡಿಲ್ಲ ಅಂತ ಕೇಳಿದ್ರೆ, ಎಲ್ಲರೂ ಲವ್ ಮಾಡಿದೀನಿ. ಎಷ್ಟು ಜನ ಲವ್ ಮಾಡಿದೀನಿ ಗೊತ್ತಾ? ಒಬ್ರು ಓಕೆ ಅಂತ ಹೇಳಿಲ್ವಾ? ಒಬ್ರು ಓಕೆ ಅಂತ ಹೇಳಿಲ್ಲ. ಯಾಕೆ ಹೆಂಗಂತೀರಾ? ಎಷ್ಟು ಜನ ಲವ್ ಮಾಡಿದೀನಿ ಅಂತ ಹೇಳಿದಲ್ಲ, ಅದಕ್ಕೆ ಒಂದ್ 500 ಜನ ಲವ್ ಮಾಡಿದ್ದೀನಪ್ಪ. 500 ಜನ? ಎಸ್, ವೆರಿ ಗುಡ್. ವ್ಯಾಲೆಂಟೈನ್ಸ್ ಡೇ ಗೆಲ್ಲ ಎಷ್ಟು ಕಾರ್ಡ್ಸ್ ತಗೊಂಡ್ಬಂದೆ ಇದೆ ಗೊತ್ತಾ? ಎಷ್ಟು ಕಾರ್ಡ್ಸ್ ಬಂತು? ಎಷ್ಟು ಕಾರ್ಡ್ಸ್ ಬಂತು ಅಂದ್ರೆ 150 ಕಾರ್ಡ್ಸ್ ಬಂತು. ವೆರಿ ಗುಡ್ ಕಣೋ, 150 ಬಂದಿದ್ದು. ನಿಮ್ಗೆ ಅಷ್ಟು ಜನ ಲೈನ್ ಹೊಡ್ತಿದ್ದಾರೆ ಅಂತ? ಬಂತು ಅಂದ್ರೆ ಯಾರೋ ಮ್ಯಾನುಫ್ಯಾಕ್ಚರ್ ಮಾಡ್ಕೊಟ್ಟಿರೋರು ತಗೊಂಬಂದು ಕೊಟ್ರು, ಅದೆಲ್ಲ ಪೋಸ್ಟ್ ಮಾಡ್ಬೇಕು, ಇನ್ನೂ ಮಾಡಿಲ್ಲ. ವ್ಯಾಲೆಂಟೈನ್ಸ್ ಡೇ ದಿನ ಪೋಸ್ಟ್ ಮಾಡೋಣ ಅಂತ ಇದೆ. ಓಕೆ ಡಿಂಕು, ಈಗ ಕಿಸ್ ಆಫ್ ಲವ್ ಡೇ ಮಾಡ್ಬೇಕು ಅಂತ ತುಂಬಾ ಜನ ಅನ್ಕೊಂಡಿದ್ರು. ಕಿಸ್ ಆಫ್ ಲವ್, ಕಿಸ್ ಕಿಸ್ ಅಂತ ಹತ್ರ ಹೋದೆ, ಅವಳು ಯಾರೋ ಕಿಕ್ ಕೊಟ್ಟು ಕಳಿಸಲು ವಾಪಸ್ ಹೋಗಿದ್ದೆ ಅಂತ ಹೇಳ್ಬಿಟ್ ನಾ ಯೋ ನ್ಯೂಸ್ ಚಾನಲ್. ಡಿಂಕು, ಈಗ ನಮ್ ಟಿವಿ ನ್ಯೂಸ್ ಚಾನೆಲ್ಗಳನ್ನೆಲ್ಲ ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ? ನಿಮ್ ನೋಡಿದ್ರೆ ನಂಗೊಂದ್ ಡೌಟ್ ಬರುತ್ತೆ. ಕೇಳ ಕೇಳು ಕೇಳ ನಿಜ ಕೇಳು ಕೇಳು. ಅಲ್ಲ, ನಂದೊಂದ್ ಡೌಟ್. ಏನ್ ಡೌಟ್? ಆಡ್ದವ್ರ ಪಾಪ ಆಡ್ದವ್ರ ಬಾಯ್ನಲ್ಲಿ ಅಂತ ಹೇಳ್ತಾ ಇರ್ತಾರಲ್ಲ, ನೀವು ಟಿವಿ ನ್ಯೂಸ್ ಚಾನೆಲ್ ನವರು ಎಲ್ಲಾರ ಪಾಪನು ತಗೊಂಬಂದು ಹೇಳಿ 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 ಇರ್ತಿರಲ್ಲ, ನಿಮ್ಗೆ ಎಷ್ಟು ಪಾಪ ಬರ್ಬೋದು ಅಂತ ನನ್ ಪ್ರಶ್ನೆ. ಅದು ನೋಡಿದವ್ರಿಗೆ ಪಾಪ ಆಗತ್ತೆ. ನೋಡ್ದವ್ರಿಗೆ ಎಷ್ಟೊಂದ್ ಜನ ನೋಡ್ತಾರಲ್ಲ, ಅವರೆಲ್ಲ ಪಾಪ ಹಂಚೋಗುತ್ತೆ. ಹೌದು, ಪಾಪ ಹಂಚಿದ್ರೇನು? ನಿಮ್ದೇ ಚಾನಲ್ ಅಲ್ಲಿ ಇನ್ಯಾವ್ದೋ ಗುರುಜಿ ಬರ್ತಾರೆ, ಸ್ವಾಮೀಜಿ ಬರ್ತಾರೆ, ಅವ್ರು ಬಂದು ಎಲ್ರು ಪಾಪನು ತೊಳಿಯೋದಕ್ಕೆ ಅಂತ ನೀರ್ ಹಾಕ್ತಾರ ಬಿಡಿ. ಅದಕ್ಕೆ ಮುಂಚೆ ಮಣ್ಣೆ ಇರ್ತಿರ್ತಾರಲ್ಲ, ನಿಮ್ಗೆ ಮಣ್ಣೆ ಇರ್ತೀವಿ. ಏನ್ರಿ ಹೇಳ್ಬಿಟ್ರಿ ನೀವು? ಅವ್ರಲ್ವಾ ಡಿಂಕು? ಬಿಡ್ರಿ, ಸಖತ್ತಾಗಿದ್ದೀರ ನೀವು. ಮತ್ತೆ ಮೋದಿ ಅವರು
ವಿದೇಶಗಳಿಗೆಲ್ಲ ಹೋಗ್ತಿದ್ದಾರೆ, ಜೊತೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಮಾತುಗಾರ ಅಂತ ಹೆಸರು ತಗೊಂಡಿದ್ದಾರೆ. ನಿನ್ನ ಅವ್ರಿಗಿಂತ ತುಂಬಾ ಚೆನ್ನಾಗಿ ಮಾತಾಡ್ತೀಯಂತೆ, ಹಾಗಾಗಿ ಮೋದಿಗೆ ನಿನ್ ಕಂಡ್ರೆ ಹೊಟ್ಟೆ ಕಿಚ್ಚು ಬರ್ತಾ ಇದೆಯಂತೆ. ಇಲ್ಲಪ್ಪ ಆ ತರ ಇಲ್ಲ, ಇಲ್ಲ ನಮ್ ಗುರುಗಳವರು. ಹೌದಾ? ಅಲ್ಲ ಯಾರು ಹೇಳ್ತಾ ಇದ್ರು ಡಿಂಕು ನೋಡಿ ಮೋದಿ ಅವ್ರು ತುಂಬಾ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾ ಇದಾರಂತೆ. ಪಟ್ಕೊಳ್ಳಲ್ಲ, ನಾನು ಹೋಗಿದ್ದೆ. ಎಲ್ಲಿಗೆ ಹೋಗಿದ್ದೆ? ಅಮೆರಿಕಾಗ ರೋದಾಗ ಕರ್ಕೊಂಡೋಗಿದ್ರು. ಹೌದೇನು? ಮೋದಿ ಸಂಸ್ಕಾರ, ಮೋದಿ ಸಂಸ್ಕಾರ ಅಲ್ಲ, ನಾಡಿ ಸಂಸ್ಕಾರ. ಮೋದಿ ಮೈ ಆಗಿದ್ರಿಂದ ಮೋದಿ ಸಂಸ್ಕಾರ ಅಂದೆ. ಕರೆಕ್ಟ್ ಕರೆಕ್ಟ್, ಅದೊಂಥರ ಕರೆಕ್ಟ್. ಓಕೆ ಡಿಂಕು, ರಾಜಕಾರಣಿಗಳಿಗೆಲ್ಲ ನಿದ್ರೆ ಮಾಡೋದೇ ಕೆಲಸನ ಸದನದಲ್ಲಿ? ಪಾಪ ಹೋಗಿದ್ರಿ ಮಾಡ್ಲಿ ನಿಜೇನಾ? ಯಾಕೋ ಹಾಗಂತ್ಯ, ನಿದ್ದೆ ಮಾಡಿದ್ರೆ ತಪ್ಪಲ್ವಾ ಸದನದಲ್ಲಿ? ಯಾಕೆ ಅವ್ರು ನಿದ್ದೆ ಮಾಡಿದಷ್ಟೊತ್ತಾದ್ರೂ ನಮ್ ದೇಶ ಚೆನ್ನಾಗಿರುತ್ತಲ್ಲ, ಅದು ಖುಷಿ ಅಂದ್ರೆ ಆ ಸಮಯ ಬಿಟ್ಟು ಬೇರೆ ಟೈಮಲ್ಲಿ ಕೆಟ್ಟದನ್ನ ಯೋಚನೆ ಮಾಡ್ತಾರೆ ಅಂತಾನ? ಏನು ಮಾಡಕ್ಕಾಗಲ್ಲ ರೀ ರಾಜಕಾರಣಿ, ನೀವು ರಾಜಕಾರಣಿ ಆದ್ರೆ ನೀವು ಹಂಗೆ ಮಾಡ್ತೀರ. ಏ ನಾನ್ ಹಾಗೆ ಮಾಡಲ್ಲಪ್ಪ. ಮಾಡಲ್ಲ. ನೀನ್ ರಾಜಕಾರಣಿ ಆದ್ರೆ ಏನ್ ಮಾಡ್ತೀಯ? ನೀನು ನಿದ್ರೆ ಮಾಡ್ತೀಯ ಹಾಗಿದ್ರೆ? ಹೌದು ಮಾಡ್ತೀನಿ. ತಪ್ಪಲ್ವಾ ಡಿಂಕು? ಇಲ್ಲ ಇಲ್ಲ, ದೇಶದ ಬಗ್ಗೆ ಚಿಂತನೆ ಮಾಡ್ಬೇಕಾದ್ರೆ ದೇಶದ ಬಗ್ಗೆ ಕನಸು ಮಾಡ್ತಾ ಇರ್ತೀಯ ನೀನು. ಫಸ್ಟ್ ನಿದ್ದೆ ಮಾಡ್ಬೇಕು, ಆಮೇಲೆ ಕನಸು ಕಾಣ್ಬೇಕು, ಆಮೇಲೆ ದೇಶದ ಬಗ್ಗೆ ಚಿಂತೆ ಮಾಡ್ತೀನಿ. ಕರೆಕ್ಟ್. ಯಾರನ್ನು ಯಾವತ್ತು ನಾವು ಕೀಳಾಗಿ ನೋಡಬಾರ್ದ್ರಿ, ಯಾರು ಯಾವಾಗ ಏನಾಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ನಿಜ. ಏನೋ ಹಾಗಂದ್ರೆ ಫಾರ್ ಎಕ್ಸಾಂಪಲ್ ಬಸ್ ಕಂಡಕ್ಟರ್ ಆಗಿದ್ದವರು ಸೂಪರ್ ಸ್ಟಾರ್ ಆಗ್ಬೋದು. ರಜನಿಕಾಂತ್ ಚಾಯ 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 ಅಂತ ಚಾಯ್ ಚಾಯ್ ಅಂತ ಮಾತಾ ಮಾರ್ತಾ ಇದ್ದವರೆಲ್ಲ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಪೇಪರ್ ಹಾಕ್ದವ್ರೆಲ್ಲ ಹೋಗಿ ನಮ್ಮ ಅಬ್ದುಲ್ ಕಲಾಂ ಅವ್ರ ತರ ಬೆಳಿಬಹುದು. ಸೂಪರ್. ಪೆಟ್ರೋಲ್ ಹಾಕ್ತಾ ಇದ್ದವರು ಪೆಟ್ರೋಲ್ ಬಂಕ್ ಬಂಕ್ ಅಲ್ಲಿ ಅಂಬಾನಿ ತರ ಆಗ್ಬೋದು. ಯಾರನ್ನು ಯಾವತ್ತು ಕೀಳಾಗಿ ನೋಡ್ಲೇಬಾರ್ದು. ಜನರಿಗೆ ಈ ಟಿಪ್ಸ್ ಕೊಡ್ತಾ ಇದ್ದೀನಿ, ಇದನ್ನೆಲ್ಲರೂ ಅಳವಡಿಸ್ಕೊಳ್ಳಿ, ಯಾರು ಯಾರನ್ನು ಕೀಳಾಗಿ ನೋಡ್ಬೇಡಿ ಅಂತ. ನೋಡ್ಬೇಡಿ. ವೆರಿ ನೈಸ್ ಡಿಂಕು. ಓಕೆ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ ಅಂದ್ರೆ ನನ್ನನ್ನ ಯಾವತ್ತು ಕೀಳಾಗಿ ನೋಡ್ದಡಿ, ನನ್ನ ಹೈ ಲೆವೆಲ್ ಅಲ್ಲಿ ಫಸ್ಟ್ ಏ ನೋಡಿ ಅಂತ ನಾನು ನಿಮಗೆ ಇಂಟರೆಕ್ಟ್ ಹೇಳ್ತಾ ಇದ್ದೀನಿ. ಯಾರು ಕೀಳಾಗಿ ನೋಡಿಲ್ಲ ಡಿಂಕು ಇಲ್ಲಿ ತನಕ. ನೀವು ನೋಡ್ತಾ ಇದ್ದೀರಲ್ಲ ನಂಗೆ ಮದುವೆ ಆಗಿದೆ ಅಂತ, ಸೋ ಸಾರಿ ಅಂತ ಹೇಳಿದ್ರಿ ನನಗೆ ಆಗ್ಬೇಕು ಹಾರ್ಟ್ಗಳು ಚೂರಿ ಆಗ್ತಿ ಚೂರ ಮಾಡ್ಕೊಳ್ಳೋದು. ಸ್ವಲ್ಪ ಸೈಲೆಂಟ್ ಆಗಿದ್ದು, ನಾನು ಇಂದುಶ್ರೀ ಅವ್ರನ್ನ ಮಾತಾಡಿಸ್ತೀನಿ ಆಯ್ತಾ? ಸೈಲೆಂಟ್ ಆಗಿರ್ಬೇಕಾ? ಹಾ ಇರು. ಓಕೆನಾ? ಓಕೆ ಓಕೆ. ಇಂದುಶ್ರೀ ಅವರ, ಡಿಂಕು ಮತ್ತೆ ನೀವು ಒಬ್ರನ್ನೊಬ್ರು ಬಿಟ್ಟು ಯಾವತ್ತು ಇದ್ದಿಲ್ಲ. ಇಲ್ಲ ಇಲ್ಲ, ಯಾವಾಗ ನೆಮ್ಮದಿಯಾಗಿರ್ಬೋದಾಗಿತ್ತು. ಡಿಂಕು ಏನು ಮಾಡಕ್ಕಾಗಿಲ್ಲ, ಹಾಗೆ ಇರುವಾಗ ವ್ಯಾಲ್ಯೂ ಗೊತ್ತಾಗಿಲ್ಲ. ವ್ಯಾಲ್ಯೂನ? ಹಾ. ಎಷ್ಟು ನಿನ್ ವ್ಯಾಲ್ಯೂ? ಯಾಕೆ ಏಳು ಏಳು ಲಕ್ಷ ಹಾಗೆ ಮಾರದ್ಬಿಡ್ತೀನಿ. ಪಾಪ ಡಿಂಕು, ಅವರು ಫಾರಿನ್ ಗೆಲ್ಲ ಹೋಗ್ತಿರ್ತಾರೆ, ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಿರ್ತಾರೆ, ನಿನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಲ್ವಾ? ಇಂದು ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಲ್ಲ, ನಾನು ಎಲ್ಲ ಕಡೆ ಕರ್ಕೊಂಡು ಹೋಗೋದು. ಏರೋ ಅಷ್ಟೆಸ್ ಗಳ ಜೊತೆ ಮಾತಾಡಕ್ಕೆ ಬಿಟ್ಟಿಲ್ಲ, ಡಬ್ಬಲ್ ಹಾಕೊಂಡು ಕೆಳಗಡೆ ತಳ್ತಾಳೆ ಗೊತ್ತಾ? ಸರಿನಾ ಇಂದುಶ್ರೀ ಅವರೇ, ಪಾಪ ಯಾಕೆ ಹಾಗೆ ಮಾಡೋದು? ನಿಮ್ದು ಡಬ್ಬಲ್ ಹಾಕಿ ತಳದ್ರೆ ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ, ಅದನ್ನ ನಾನು ಒಪ್ಪಲ್ಲ ಡಿಂಕು. ಕರೆಕ್ಟ್ ಕರೆಕ್ಟ್. ಈ ಕಡೆ ಬನ್ನಿ ಸೈಡ್, ನನ್ನ ಪಕ್ಕ ಕೂತ್ಕೊಳ್ಳಿ. ನಮ್ ಪಾರ್ಟಿ ಅಲ್ವಾ ಅಂತ ಹೇಳಿದ್ ಹಂಗೆ. ಆಮೇಲೆ ಬರ್ತೀನಿ ಆಯ್ತಾ, ಪ್ರೋಗ್ರಾಮ್ ಮುಗ್ದ್ಮೇಲೆ ಕುತ್ಕೊಂಡು ಮಾತಾಡೋಣ. ಈಗ ನೀನ್ ಇಂದುಶ್ರೀ ಪಕ್ಕನೆ ಕುತ್ಕೊಳ್ಬೇಕು. ಓಕೆ ಓಕೆ. ಇಂದುಶ್ರೀ ಅವರೇ, ಮಾತು ಮತ್ತೆ ಕೃತಿ ಎರಡು ಒಟ್ಟಿಗೆ ನಾವು ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಹೇಗ್ ರೂಢಿಸ್ಕೊಂಡ್ರಿ ಈ ಕಲೆನ ನೀವು? ರೂಢಿಸ್ಕೊಂಡಿದ್ದು ಅಂತಲ್ಲ, ಅದಾಗೆ ಬಂತು ಹೇಗೋ. ನನ್ ರಾಮನಾಥ್ ಅಂತ ನಮ್ಮ ಗುರುಗಳು, ಅವರು ನನಗೆ ಸ್ಕ್ರಿಪ್ಟ್ ಅಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ. ಜೊತೆಗೆ ನನಗೆ ಚಿಕ್ಕಂದಿಂದ ತುಂಬಾ ತರಲೆ ಸ್ವಭಾವನೆ ನಂದು. ಹುಟ್ಟರ್ಲೆ ನೀನು, ಅದೊಬ್ಬರ ಹೇಳ್ಕೋಬೇಕಾ? ಬಯಬೇಕು ನೀನು? ಡೀಸೆಂಟ್ ಫೀಲ್. ಅವಾಗಿನ ಮಾತಾಡ್ತಿರೋದು ಕೇಳ್ತಿದ್ರೆ ಡೀಸೆಂಟ್ ಆಗಿಲ್ವೇನ್ರಿ ನಿಮ್ಮ ಹತ್ರ? ಡಿಸ್ಟೆನ್ಸ್ ಅಂತ ಎಷ್ಟು ದೂರದಲ್ಲಿ ಕುತ್ಕೊಂಡು ಡಿಸ್ಟೆನ್ಸ್ ಇಂದ ನೋಡ್ತಾ ಇದ್ದೀನಿ. ಡಿಸ್ಟೆನ್ಸ್ ಅಲ್ಲಿ ಕುತ್ಕೊಂಡ್ಬಿಟ್ರೆ ಒಳ್ಳೆ ಹುಡುಗ, ಡೀಸೆಂಟ್ ಹುಡುಗ. ಆಗ್ಲೇ ಏನೋ ಹೇಳ್ತಾ ಇದ್ದೆ ನೀನು? ಇಲ್ಲ ಇಲ್ಲ, ಯು ಆರ್ ವೆರಿ ಬ್ಯೂಟಿಫುಲ್. ಅಯ್ಯೋ ಏನಾಯ್ತು? ಕಿವಿಗೆ ಯಾಕೋ ಬಳೆ ಹಾಕೊಂಡ್ ಬಿಟ್ಟಿದ್ರೆ. ಕೈಗ್ರಿ ಹಾಕೊಳ್ಳೋದು ಬಳೆನ? ಕಿವಿಗೆ ಹಾಕೊಂಡಿದ್ರೆ ಫ್ಯಾಷನ್. ಅದು ಫ್ಯಾಷನ್? ಕಿವಿಗೆ ಬಳೆ ಹಾಕೊಳ್ಳೋದು? ಹೌದು. ಓ ಚೆನ್ನಾಗಿದೆ, ಚೆನ್ನಾಗಿದೆ. ಇನ್ನು ದೊಡ್ಡ ಸಿಕ್ಲಿಲ್ವಾ? ಇಲ್ಲ, ಇಷ್ಟೇ ಅಂತ ಮಾಡಿದ್ದವರು. ಹೌದಾ? ಹೌದಾ. ನಾನು ಚೂರು ದೊಡ್ಡ ಹಾಕೊಂಡ್ರೆ ಸೊಂಟಕ್ಕಾಗೋದು. ಹೇಗ್ ರೂಢಿಸ್ಕೊಂಡ್ರಿ ಈ ಕಲೆನ ಅಂತ ಕೇಳ್ತಾ ಇದ್ದೆ. ನಾನು ಚಿಕ್ಕಂದಿಂದ ತರಲೇ ಇದ್ದೆ. ನನಗೆ ಇಂಥದ್ದೇ ಮಾಡ್ಬೇಕು ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಮ್ಯಾಜಿಕ್ ಮಾಡ್ತಿದ್ದೆ, ಹಾಡ್ ಹೇಳ್ತಿದ್ದೆ, ಡಾನ್ಸ್ ಮಾಡ್ತಿದ್ದೆ, ನಾಟಕ ಮಾಡ್ತಿದ್ದೆ. ಈಗಲೂ ನಾಟಕ ಮಾಡ್ತಾಳೆ, ಒಳ್ಳೊಳ್ತರ. ಹೇಯ್, ಹಾಗೆ ಎಲ್ಲದ್ರಲ್ಲೂ ಇದ್ದಿದ್ರಿಂದ ಈಸಿ ಆಯ್ತು ಅಷ್ಟೇ. ಓಕೆ. ಡಿಂಕು ಅಂತ ಹೆಸರು ಯಾಕಿಟ್ರಿ? ಡಿಂಕು ಅಂತ ಹೆಸರು ಅದೇನೋ, ಕ್ಯಾರೆಕ್ಟರ್ ನೋಡಿದ ತಕ್ಷಣ ಡಿಂಕು ಅಂತ ಬಂತು ತಲೆಗೆ. ಇಷ್ಟ ಆಯ್ತಾ ನಿನ್ಗೂ ಡಿಂಕು ಹೆಸರು?
ಏನ್ ಮಾಡಕ್ಕಾಗತ್ತೆ ನಿಮ್ಗೆ ಇವಾಗ ಶಿಲ್ಪ ಅಂತ ಇಟ್ಟಿದ್ರೆ ಚೇಂಜ್ ಮಾಡ್ಕೊಳಕಾಗತ್ತ ನೀವು ಚೇಂಜ್ ಮಾಡ್ಕೊಳ್ತೀನಪ್ಪ ಮಾಡ್ಕೊತೀರಾ ನ್ಯೂಮರಾಲಜಿ ಹತ್ರ ಹೋದ್ರೆ ಚೇಂಜ್ ಮಾಡಿಸೇ ಮಾಡಿಸ್ತಾರೆ ಸೊ ನೀನ್ ಯಾವತ್ತಾದ್ರೂ ಹೋಗಿದ್ದ ಇಲ್ಲ ನಾನು ಇನ್ನು ಹೆಸರು ಕೆಡಿಸ್ಕೊಳ್ಳೋ ಅಂತ ಕೆಲಸ ಮಾಡಿಲ್ಲ ಮಾಡಿದಾಗ ಬೇರೆ ಹೆಸರು ಚೇಂಜ್ ಮಾಡ್ತೀನಿ ಅಂದ್ರೆ ಈ ಆರ್ಟಿಸ್ಟ್ಗಳು ಜೊತೆಗೆ ರಾಜಕಾರಣಿಗಳೆಲ್ಲ ಏನಾದ್ರೂ ಅವರ ಟೈಮ್ ಚೆನ್ನಾಗಿಲ್ಲ ಅಂತಂದ್ರೆ ನ್ಯೂಮರಾಲಜಿಸ್ಟ್ ಗಳ ಹತ್ರ ಹೋಗ್ಬಿಟ್ಟು ಅವ್ರ ಹೆಸರನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾರೆ ಅವರು ಟೈಮ್ ಚೆನ್ನಾಗಿಲ್ಲ ಅಂತ ಹಾಗಾಗಿ ಅವರು ಹೆಸರು ಕೆಡಿಸ್ಕೊಂಡು ಹೋಗ್ತಾರೆ ಅಂತ ಹಂಗಲ್ಲ ಅವರು ಟೈಮ್ ಚೆನ್ನಾಗಿಲ್ಲ ಅಂತ ಹೋಗಿ ಅವರು ಚೇಂಜ್ ಮಾಡಿಸ್ಕೊತಾರೆ ಆಮೇಲೆ ಅವರು ಜಾಗದಲ್ಲಿ ಅವರು ಒಂದು ಅಧಿಕಾರದಲ್ಲಿ ಬಂದ್ಮೇಲೆ ನಮ್ ಟೈಮ್ ಚೆನ್ನಾಗಿರಲ್ಲ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕಪ್ಪ ದೇವ್ರೆ ಯಾಕಪ್ಪ ಹೆಣ್ಮಕ್ಳಿಗೆ ನಗು ಅಂತ ಕೊಟ್ಟೆ ಹೆಣ್ಮಕ್ಳು ನಗೋದು ಗಂಡ್ಮಕ್ಳು ಅಂದ್ರೆ ಒಪ್ಕೊಳ್ತಾ ಇದೆಯಾ ಡಿಂಕು ಗಂಡ್ ಮಕ್ಳಿಗೆ ಅಷ್ಟು ಚೆನ್ನಾಗಿ ನಗೋಕ್ ಬರಲ್ಲ ಯಾರು ಹೇಳಿದ್ದೆ ನಂಗೆ ನಗಕ್ ಬರಲ್ಲ ಅಂತ ಇದನ್ನ ಒಳ್ಳೆ ನಗು ಬ್ಯೂಟಿಫುಲ್ ನಗು ಅಂತ ಹೇಳ್ತಾರ ಎಷ್ಟು ಜನ ಹುಡುಗಿರ್ ಬಿದ್ದಿದ್ರೆ ಗೊತ್ತಾ ಈ ನಗುಗೆ ಹೆದರ್ಕೊಂಡು ಹೆದರ್ಕೊಂಡು ಅದನ್ನ ಹೇಳು ಸೊ ಡಿಂಕು ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್ ಡಿಂಕು ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಡಿಂಕುಗೆ ತುಂಬಾ ಏನ್ ಇಷ್ಟ ಆಗುತ್ತೆ ಡಿಂಕುಗೆ ಯಾವ ತರ ಟ್ರೀಟ್ ಮಾಡ್ತೀರಾ ನೀವು ಡಿಂಕುನ ಡಿಂಕುನ ನಾನು ನನ್ನ ತಮ್ಮನ ತರ ಟ್ರೀಟ್ ಮಾಡ್ತೇನೆ ಮಗು ತರ ಟ್ರೀಟ್ ಮಾಡ್ತೇನೆ ಹಬ್ಬಗಳಿಗೆಲ್ಲ ಅವನಿಗೆ ಹೊಸ ಬಟ್ಟೆಗಳಿರುತ್ತೆ ಆಮೇಲೆ ಫಸ್ಟ್ ನಾನು ಕಾರ್ ತಗೊಂಡಾಗ್ಲು ಇವನ್ನೇ ಫಸ್ಟ್ ಕೂರಿಸಿದ್ದು ಕಾರಲ್ಲಿ ಮನೆ ಹೆಸರು ಡಿಂಕು ಮನೆ ಅಂತ ಸೊ ಡಿಂಕು ಇಸ್ ಅ ವೆರಿ ಗ್ರೇಟ್ ಪಾರ್ಟ್ ಆಫ್ ಅವರ್ ಲೈಫ್ ನಮ್ಮ ಫ್ಯಾಮಿಲಿಲೂ ಕೂಡ ಎಲ್ಲರೂ ತುಂಬಾ ಹುಚ್ಚವಾಗಿ ನೋಡ್ತೇವೆ ಯಾವತ್ತಾದ್ರೂ ಡಿಂಕುನ ಎಲ್ಲಾದ್ರೂ ಬಿಟ್ಟು ಹೋಗಿ ಅಥವಾ ಪ್ರೋಗ್ರಾಮಿಗೆಲ್ಲಾದ್ರೂ ಡಿಂಕುನ ಮಿಸ್ ಮಾಡ್ಕೊಂಡು ಹೋಗಿ ತುಂಬಾ ಮಿಸ್ ಮಾಡ್ಕೊಂಡಿದ್ಯಾ ನೀವು ಮಿಸ್ ಮಾಡ್ಕೊಂಡಿದ್ದು ಇದೆ ಜರ್ಮನಿಗೆ ಒಂದಕ್ಕೆ ಇವನ್ನ ಕರ್ಕೊಂಡು ಹೋಗಿರ್ಲಿಲ್ಲ ಬೇರೆ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೆ ಮಿಸ್ ಮಾಡ್ಕೊಂಡಿದ್ದೆ ನಿಮ್ಮ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದಾನೆ ಡಿಂಕು ಡೆಫಿನೆಟ್ಲಿ ಸೋ ಹಾಗಾಗಿ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಒಂದು ವೇಳೆ ಎಲ್ಲಾದ್ರೂ ಮಿಸ್ ಮಾಡಿದ್ರೆ ಒಂದು ಪ್ರೋಗ್ರಾಮ್ ಅಲ್ಲಿ ಸೂಟ್ ಕೇಸ್ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂದ್ರೆ ಬಿಟ್ಟಿದ್ದು ಇನ್ ದ ಸೆನ್ಸ್ ಅಲ್ಲಲ್ಲೇ ಇದೆ ನಾವೆಲ್ಲ ಪ್ಯಾಕ್ ಮಾಡಿ ತುಂಬಾ ಸಾಮಾನುಗಳಿತ್ತು ಎಲ್ಲ ಪ್ಯಾಕ್ ಮಾಡಿ ಹೋಗ್ಬೇಕಾದ್ರೆ ಇವನ್ನ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಲಕ್ಕಿಲಿ ಆಮೇಲೆ ಹೋಗಿ ನೋಡಿ ತಗೊಂಡು ಬಂದೆ ಅವತ್ತು ಮಿಸ್ ಆಗಿದ್ರೆ ಖಂಡಿತವಾಗ್ಲೂ ಮಿಸ್ ಆಗೋಗ್ಬಿಡುದು ಅದೊಂದು ಭಯ ಇತ್ತು ಅದು ಈಗ್ಲೂ ನೆನ್ಸ್ಕೊಂಡ್ರೆ ಹೇಗಾಗಿತ್ತು ಡಿಂಕು ನಿನ್ಗೆ ಎಲ್ಲೋ ಬಿಟ್ಟು ಹೋಗ್ಬಿಟ್ಟಿದ್ರೆ ಅಯ್ಯೋ ಸದ್ಯ ಎಸ್ಕೇಪ್ ಆದ್ಮೇಲೆ ಈ ಹುಡುಗಿ ಕಾಟ ತಪ್ಪು ಅಂತ ನಾನು ಸಮಾಧಾನವಾಗಿದ್ರೆ ತಿರ್ಗಾ ಬಂದು ಹೋಗೋದಿ ಅಪಿಶಾತಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಇಟ್ಟಾಗಮ್ಮಲ್ಲು ಹೇಳೋದೆಲ್ಲ ತಪ್ಪಲ್ವಾ ಡಿಂಕು ಅಂದ್ರೆ ನಿನ್ಗೆ ಪ್ರೀತಿ ಇಲ್ವಾ ಇಂದುಶ್ರೀ ಕಂಡ್ರೆ ಖಂಡಿತ ಇದೆ ಅಂತ ಹೇಳಬೇಕು ತುಂಬಾ ಎಮೋಷನಲ್ ಆಗ್ತಿದ್ಯಾ ಅಂತ ಅನ್ಸುತ್ತೆ ಏ ಇಲ್ಲಪ್ಪ ಇಲ್ವಾ ಅಳೋದಿಲ್ವಾ ನೀನ್ ಯಾವತ್ತು ಏ ಯಾವತ್ತ ಅಳಲ್ಲ ನಾ ಯಾವಾಗ್ಲೂ ಅಣ್ಣವ್ರು ಹೇಳಿದ್ದಾರೆ ಏನಂತ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಅದಕ್ಕೆ ಯಾವಾಗ್ಲೂ ನಗ್ ನಗ್ತಾನೆ ಇರ್ತೀನಿ ಅಣ್ಣ ಅವರು ಹೇಳೋದನ್ನ ಅವ್ರು ಹಾಡೋದನ್ನ ತುಂಬಾ ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ಯಾ ಎಸ್ ಓಕೆ ಡಿಂಕು ನಿನ್ ಮದ್ವೆ ಆಗಲ್ವಾ ಒಂದ್ 500 ಜನ ಹುಡುಗಿಂದ ಲೈನ್ ಹೊಡೆದಿದ್ದೀನಿ ಅಂತ ಹೇಳಿದೆ ಮದ್ವೆ ಆಗ್ಬೇಕು ಅಂತ ಯಾರನ್ನು ಅನ್ಕೊಂಡಿಲ್ವಾ ಅನ್ಕೊಂಡಿದ್ದೆ ಟೈಮ್ ಪಾಸ್ ಲವ್ ನಿನ್ ಮದ್ವೆ ಆಗ್ಬೇಕು ಅಂತ ಹೋಗಿ ಕೇಳಿದ ಹುಡುಗಿರಲ್ಲ ಇಲ್ಲ ಇಲ್ಲ ಐಮ್ ಸೋ ಸಾರಿ ನಂಗೆ ಮದ್ವೆ ಆಗಿದೆ ಅಂತ ಹೇಳ್ತಾರೆ ನಮ್ಗೆ ಎಷ್ಟು ಹಾರ್ಟ್ ಬ್ರೇಕ್ ಆಗುತ್ತೆ ಮದ್ವೆ ಆಗಿರುತ್ತೆ ಹುಡುಗಿರ್ಗೆ ಅಂತ ಇವಾಗ ನಿಮ್ ಮದ್ವೆ ಆಗಿದೆ ಅಂತ ನನ್ಗೆ ಗೊತ್ತಾಗ್ಬೇಕು ನೀವು ಬಂದು ಹೇಳಿದ್ರೆ ನಂಗೆ ಈಗ ಗೊತ್ತಾಯ್ತು ನೀವು ಸ್ವಲ್ಪ ಯೋಚನೆ ಮಾಡಿ ನಿಮ್ ಯಜಮಾನರು ನಿಜವಾಗ್ಲೂ ಒಳ್ಳೆಯವರು ಅಥವಾ ನನ್ನ ಮದ್ವೆ ಆಗ್ಬೋದಾ ಅವರೇ ಬಂದು ನಂಗೆ ಫೋನ್ ಮಾಡಿದ್ರು ಮಾಡ್ತಾರೆ ಡಿಂಕು ಯು ಕ್ಯಾನ್ ಟೇಕ್ ಮೈ ವೈಫ್ ನನ್ಗೆ ಕಾಡು ತಡ್ಕೊಳಕ್ಕಾಗಿರೋದು ದಯವಿಟ್ಟು ಬಂದು ಮದ್ವೆ ಕೇಳಣ ನನ್ಗೆ ಬಿಡುಗಡೆ ಕೊಡು ಅಂತ ಹೇಳ್ತಾರೆ ಚೆನ್ನಾಗಿ ನೋಡ್ಕೊಳ್ತೀಯ ಆಮೇಲೆ ನನ್ನ ಎಸ್ ತುಂಬಾ ಚೆನ್ನಾಗಿ ಆಮೇಲೆ ಯೋಚನೆ ಮಾಡೋಣ ಪ್ರೋಗ್ರಾಮ್ ಮುಗಿಲಿ ಆಮೇಲೆ ಯೋಚನೆ ಓಕೆ ನಿಮ್ ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀನಿ ನಾನು ಅದೇ ನಿಮ್ಮ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಹತ್ರ ಆದ್ರೆ ಅದಕ್ಕಿಂತ ಮುಂಚೆ ನಾನು ಅಲ್ಲ ನಿನಗೆ ನಾನು ಇಷ್ಟ ಆಗಿದ್ದೀನ ಇಲ್ವಾ ಅಂತ ತಿಳ್ಕೊಳ್ಬೇಕಲ್ವಾ ಮತ್ತೆ ಅದನ್ನ ಕೇಳಲೇ ಇಲ್ಲ ನೀನು ನಿಮಗ್ ನಾನು ಇಷ್ಟ ಆಗೇ ಆಗಿರ್ತೀನಿ ಗೊಂಬೆ ತರ ಇದ್ರೆ ಯಾರು ಇಷ್ಟ ಪಡಲ್ಲ ನನ್ನ ನೀನೇ ಅನ್ಕೊಂಡ್ಬಿಟ್ಟಿಯಾ
ಓಕೆ ಹುಗ್ಲಿ ಬಿಡಪ್ಪ, ಆಮೇಲೆ ಮಾತಾಡೋಣ ಈ ವಿಚಾರನ ಆಯ್ತಾ, ಸಬ್ಜೆಕ್ಟ್ ಸ್ಟಾಪ್ ಮಾಡೋಣ. ನೋಡಿದ್ರೆ ನನ್ನ ಹತ್ರ ಮಾತಾಡ್ಕೊಳ್ಳ ತಡ್ಕೊಳಕಿಲ್ಲ, ನೀನ್ ಸಿಕ್ಕಾಪಟ್ಟೆ ಮಾತಾಡ್ತೀಯ ಅಂತ ಗೊತ್ತಲ್ಲ. ಓಕೆ ಡಿಂಕು, ಸದನದಲ್ಲಿ ಮೊಬೈಲ್ ನೋಡ್ತಾರೆ, ಯಾಕಪ್ಪ ಮೊಬೈಲ್ ನೋಡ್ಬೇಕು ಅಲ್ಲೇ ಹೋಗ್ಬಿಟ್ಟು? ಸರಿನಾ ಇದು, ಅದಕ್ಕೊಂದು ಆಡಿದ್ಯಲ್ಲ ಏನು ಸದನದಲ್ಲಿ ಇದೆ ನೀಡು ಮೊಬೈಲ್ ಒಂದು ಓಡಿದೆ, ತರ ತರದ ಚಿತ್ರವ ನೋಡಿ ಝೂಮ್ ಮಾಡಿ ನೋಡಿ ನೋಡಿ ನ್ಯೂಸ್ ಅಲ್ಲಿ ಉಜ್ಜಿ ಉಜ್ಜಿ ಮಾನ ಹೋಯಿತೀಗ. ಆ ತರ ಎಲ್ಲರೂ ಮಕ್ಕ ಕುಗಿತಾ ಇದ್ರಂತೆ ಅವ್ರಿಗೆ. ಹೌದಾಗ ಪ್ರಭು ಚೌಹಾಣ್ ಅವರು ಏನಂತ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಅವರು ಒಂದು ಸುಭಾಷಿತನ ಬರ್ದಿದ್ದಾರೆ. ಸುಭಾಷಿತನ? ಎಸ್, ಅವ್ರು ಎಲ್ಲರ ಬಯಸ್ಕೊಂಡಿರೋ ಟೈಮಲ್ಲಿ ಸುಭಾಷಿತನ ಜ್ಞಾನೋದಯ ಆಗಿದೆ ಅವ್ರಿಗೆ. ಅದೇ ಏನಂತಂದ್ರೆ, ನಾವು ಸದನದಲ್ಲಿ ಕೂತು ಯಾರನ್ನೇ ಝೂಮ್ ಮಾಡಿ ಮಾಡಿ ನೋಡಿದ್ರು, ಈ ಟಿವಿ ನ್ಯೂಸ್ ಚಾನೆಲ್ ಅವರು ನಮ್ಮನ್ನ ಝೂಮ್ ಮಾಡಿ ಮಾಡಿ ನೋಡಿದ್ರು ಜನ ಉಗಿಯೋದು ಅಟ್ಟು ಅಂತ ನಮ್ಮನ್ನೇ ಅಂತ ಅವ್ರಿಗೆ. ತಪ್ಪು ಮಾಡಿದ್ಮೇಲೆ ಜನ ಉಗಿತಾರಲ್ವಾ? ಬಿಡ್ತಾರ? ಬಿಡೋದಿಲ್ಲ. ತಪ್ಪು ಮಾಡೋದನ್ನ ತೋರ್ಸೋದೇ ನಮ್ ಕೆಲಸ ಅಲ್ವಾ, ಟಿವಿ ಚಾನೆಲ್ಗಳ ಕೆಲಸ ಅಲ್ವಾ? ಕೇಳ್ಬೇಕಾ ನೀವು? ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಮತ್ತೆ ನಮ್ಮ ಮನೆಯಲ್ಲಿ ಫಸ್ಟ್ ದೊಡ್ಡ ಟಿವಿ ಇತ್ತು, ಆ ದಪ್ಪಗೆ ಗುಂಡ್ಗುಂಡಗೆ ಇಂಡಸ್ಟ್ರಿ ತರ ಇತ್ತು. ಹೌದಾ? ಈಗಿರೋ ಟಿವಿ ನಿಮ್ ತರ ಇದೆ. ಎಲ್ರಿಗೂ ಗೊತ್ತಾಗ್ಬೇಕಲ್ವಾ, ಎಲ್ರು ನೋಡ್ಬೇಕಲ್ವಾ? ಈಗ ಬೆಳಗ್ಗೆ ನೀನ್ 6 ಗಂಟೆಗೆ ಎದ್ದೆ ಇರ್ತೀಯ, 6 ಗಂಟೆಗೆ ಟಿವಿ ಆನ್ ಮಾಡ್ತೀಯ. ಇವ್ರಿಗೆ ಹೆಂಗ್ ಗೊತ್ತು ನಾನು 6 ಗಂಟೆಗೆ ಎದ್ದೇಳೋದು? ಹೌದಾ? ಇಲ್ಲ, 6 ಗಂಟೆಗೆ ಎದ್ದು ಮತ್ತೆ ಮಲಗ್ಬಿಡ್ತೀಯ. ಇಲ್ಲ ಇಲ್ಲ ಇಲ್ಲ, ಕರೆಕ್ಟ್ ನಾವು ಮಲಗಕ್ಕೆ ಫುಲ್ ಟೈಟ್ ಆಗ್ಬಿಟ್ ಮಲಗ್ಬಿಡ್ತೀಯ. ಇವ್ರಿಗೆಲ್ಲ ಗೊತ್ತಲ್ಲ ಮತ್ತೆ ನಾವ್ ಹಾಗೆ ಅಪ್ಪ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತೀವಿ. ಹೌದಾ? ಎಷ್ಟು ಲೋಟ ಕುಡಿದೆ ಅಂತ ಅದನ್ನು ಹೇಳಿ ನೋಡೋಣ. ನೋಡು, ನಾವು ಶೂಟ್ ಮಾಡ್ಕೊಂಡಿದ್ವಿ ಹೊರಗಡೆಯಿಂದ, ಕುತ್ಕೊಂಡು ಕುಡಿತಾ ಇದ್ದಿದ್ದು ನಮ್ಗಷ್ಟು ಸಾಕು, ಸಾಕು ಝೂಮ್ ಮಾಡಿ ಮಾಡಿ ಉಜ್ಜಿ ಉಜ್ಜಿ ತೋರ್ಸೋದಿಕ್ಕೆ. ನನಗೂ ಒಂದು ಆಸೆ ಡಿಂಕು. ಏನು? ನಾನು ಫುಲ್ಲು ಫೇಮಸ್ ಆಗ್ಬೇಕು. ಫೇಮಸ್? ಎಸ್, ತುಂಬಾ ತುಂಬಾ ಕಮ್ಮಿ ಅವಧಿಯಲ್ಲಿ ಫುಲ್ ಫೇಮಸ್ ಆಗ್ಬೇಕು. ಅದಕ್ಕೆ ಯಾಕೆ ತಲೆ ಕೊಡಿಸ್ಕೊತೀಯ? ಅದಕ್ಕೆ ಏ ಒಳ್ಳೆ ಐಡಿಯಾ ಇಟ್ಟಿದ್ದೀನಿ. ಏನ್ ಐಡಿಯಾ ಇಟ್ಟಿದ್ಯಾ? ಏನಾದ್ರೂ ಮಾಡಬಾರ್ದು ಕೆಲಸ ಮಾಡಿ ಇವ್ರ ಕೆಲ್ಸ ಸಿಗಾಕೋ. ನೀನ್ ತೋರಿಸಿ ತರಿಸಿ ತೋರಿಸಿ ತೋರಿಸಿ ಫುಲ್ ಫೇಮಸ್ ಮಾಡ್ತಾರೆ, ಬರೀ ಒಂದ್ ದಿನದಲ್ಲಿ 1 ಅವರ್ ಅಲ್ಲಿ ಫುಲ್ ಫೇಮಸ್ ಆಗೋಕೆ. ಅಲ್ಲ, ಹಾಗಾಗೇನ ತುಂಬಾ ಜನ ಬಿಗ್ ಬಾಸ್ ಹೋಗೋದು, ನಾವ್ ತೋರಿಸಿ 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 ಸಿಕ್ಕಾಪಟ್ಟೆ ಫೇಮಸ್ ಕಾಂಟ್ರವರ್ಸಿ ಮಾಡಿ ಮಾಡಿ ತೋರಿಸ್ತೀರಾ, ಅವ್ರೆಲ್ಲ ಹೋಗಿ ಹೋಗ್ತಾರೆ. ನಮ್ಗೂ ಏನಾದ್ರು ಹಂಗೆ ಕಾಂಟ್ರವರ್ಸಿ ಮಾಡಿಸಿ. ರಿಯಾಲಿಟಿ ಶೋಗಳೆಲ್ಲ ಪಾಪಗಳನ್ನ ತೊಳ್ಕೊಳ್ಳೋ ದೇವಸ್ಥಾನಗಳಂತೆ. ನಿಜಾನ ಡಿಂಕು? ಏನ ಅಂತಾರೆ ನೀವು ಹೇಳಿದಿರ, ನಾವು ಉಂಬೇಕು. ನಮಗೇನಿಲ್ಲ ದೇವಸ್ಥಾನ ಅಂದ್ರೆ, ಈ ತರ ಇಂತರ ದೇವಿಯರು ಎಲ್ಲೆಲ್ಲಿರ್ತಾರೋ ಅದೇ ನಮಗೆ ದೇವಸ್ಥಾನ. ಹಾಗಿದ್ರೆ ನಮ್ ಸ್ಟುಡಿಯೋ ನಿಮಗೆ ದೇವಸ್ಥಾನ. ನಾವು ಅವಾಗ ಅವಾಗ ಬಂದು ದೇವ್ರ ಹತ್ರ ಬರ್ತೀವಿ. ಅವರು ನಮ್ಗೆ, ನಾವು ಅವ್ರಿಗೆ ಐ ಲವ್ ಯು ಹೇಳದ್ಮೇಲೆ ಅವರು ನಮ್ಗೆ ಮಂಗಳಾರತಿ ಸಹಸ್ರನಾಮ ಎಲ್ಲ ಹೇಳ್ತಾರೆ ಮಾಡ್ತಾರೆ. ಆಮೇಲೆ ನಾವು ಬಾಯಿ ಮುಚ್ಕೊಂಡು ತಪ್ಪಗೆ ಅದೇ ಮಹಾಪ್ರಸಾದ ಅಂತ ಆಚೆ ಹೋಗ್ತೀವಿ. ಪಾಪ ಅಂತ ಇಲ್ಲಿ ಬಿಟ್ಟಿದ್ದೀನಿ, ಪ್ರೋಗ್ರಾಮ್ ಮುಗಿಲಿ ಆಮೇಲೆ ನೋಡ್ಕೊಳ್ಳಿ. ಅಯ್ಯೋ, ನಿಮ್ ನೋಡ್ಕೊಳ್ಳಿ ಈಗಲೇ ಪರವಾಗಿಲ್ಲ. ಓಕೆ, ನಿಂಕು ಈಗ ಸಿದ್ದರಾಮಯ್ಯ ಅವರು ಕ್ಷೀರ ಭಾಗ್ಯ, ಅನ್ನ ಭಾಗ್ಯ ಅಂತ ಎಲ್ಲಾ ಭಾಗ್ಯಗಳನ್ನ ಭೂಲೋಕದಲ್ಲಿ ಅವರೇ ಕೊಡೋ ಕೊಟ್ಟಿದ್ದಾರೆ ಕರ್ನಾಟಕ ಜನರಿಗೆ. ಹಾಗಿದ್ರೆ ದೇವ್ರು ಯಾವ ಭಾಗ್ಯ ಕೊಡ್ಬೇಕು, ದೇವ್ರ ಹತ್ರ ಯಾವ ಭಾಗ್ಯ ಕೇಳ್ಬೇಕು ಜನರು? ಕರೆಕ್ಟ್ ಅಲ್ವಾ, ಎಲ್ಲಾ ಭಾಗ್ಯನು ಸರ್ಕಾರನೇ ಕೊಟ್ಬಿಟ್ರೆ ದೇವ್ರಿಗೇನ್ ಕೆಲ್ಸ? ಈ ಎಲ್ಲಾ ಭಾಗ್ಯವನ್ನು ಜನರು ಅನುಭವಿಸೋವರೆಗೂ ಅವ್ರಿಗೆ ಉಸಿರೋ ಭಾಗ್ಯವನ್ನು ಕರುಣಿಸೋದೇ ದೇವ್ರ ಕೆಲಸ. ಓಕೆ, ಅದೊಂದಾದ್ರೂ ಕೊಡಪ್ಪ ಕೊನೆ ತನಕ, ತುಂಬಾ ವರ್ಷಗಳ ಕಾಲ ನಾವು ಬದುಕಿರೋ ಹಾಗೆ. ಕೊನೆ ತನಕ ಅಂತ ಯಾಕ್ರಿ ಅಂತೀರಾ? ಇದ್ದಾಗ್ಲೇ ಇರೋದು. ನಮ್ ತಾತ ಹೇಳ್ತಾ ಇರ್ತಾರೆ, ನಿಮ್ಗೆ ಸಾವು ಕಂಡ್ರೆ ಎದ್ರ ಕೇಳುವ ಅಂದ್ರೆ ಅವ್ರು ಏನಂತಾರೆ ಗೊತ್ತಾ? ನಾನು ಇರೋವರೆಗೂ ಅದು ಬರಲ್ಲ, ಬಂದಾಗ ನಾನು ಇರಲ್ಲ ಅಂತ. ಹಂಗೆ ಕೊನೆ ತನಕ ಅಂದ್ರೆ ಲಾಸ್ಟ್ ಮಿನಿಟ್ಗೆ. ಈಗ ತಾತ ಅಂತ ನೀನ್ ಹೇಳಿದ ತಕ್ಷಣ ನಂಗೆ ಒಂದು ಮಾತು ನೆನಪಾಯ್ತು. ಅಯ್ಯೋ, ಹಿಂದಿನ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಪ್ಪ, ಯಾವ ಕೆಟ್ಟ ಕೆಲಸನು ಮಾಡಬೇಡ, ಯಾಕಂದ್ರೆ ಸುತ್ತಮುತ್ತ ನಮ್ಗೆ ಚಿಕ್ಕವರಾಗಿದ್ದಾಗ ನಮ್ಮ ಅಮ್ಮ ಹೇಳ್ತಾ ಇದ್ರು ಏನಂತ, ಅದೇ ಪುತ್ರ ನೋಡು ಡಿಂಕು, ನೀನು ತಪ್ಪನ್ನೇ ಮಾಡ್ದೇಡ, ಯಾವಾಗ್ಲೂ ಸರಿಯಾದ ಕೆಲಸಗಳನ್ನೇ ಮಾಡು, ಸರಿಯಾದ ವಿಚಾರಗಳನ್ನ ನೋಡು, ಯಾಕೆಂದ್ರೆ ಎಲ್ಲಾ ಕಡೆ ದೇವ್ರ ಇರ್ತಾನೆ ಅಂತ ಹೇಳ್ತಾ ಇದ್ರು. ಈಗಿನ ಕಾಲದಲ್ಲೂ ಅಮ್ಮಂದ್ರು ಹೇಳ್ತಾರೆ. ಏನಂತ,
ಏ ತುತ್ತ, ಯಾವತ್ತು ಕೆಟ್ಟ ಕೆಲಸವನ್ನ ಮಾಡ್ದೇಡ, ಎಲ್ಲಾ ಕಡೆ CCTV ಇರುತ್ತೆ, ಸಿಗಾಕೋತ್ಯ. ಹೌದಾ? ಹಾಗಿದ್ರೆ ನೀನು ಎಲ್ಲಾ ಕಡೆ ತುಂಬಾ ಹುಷಾರಾಗಿರ್ತೀಯ. ತುಂಬಾ ಹುಷಾರ ನಿಮ್ಮ ಅಮ್ಮ ಹೇಳ್ಕೊಟ್ಟಿದಾರಲ್ಲ. ನೀವು ಲಿಂಗ ಫಿಲಂ ನೋಡಿದೀರಾ? ಲಿಂಗ ನೋಡಿಲ್ಲ, ನೋಡ್ಬೇಕು. ನೀವು ಯಾವ ಮೂವಿ ನೋಡಿದೆ ಇತ್ತೀಚೆಗೆ? ನಾನು ಎಲ್ಲಾ ಮೂವಿನು ನೋಡಿದ್ದೀನಪ್ಪ. ಹೌದಾ? ಲಿಂಗ ಫಿಲಂ ಅಲ್ಲಿ CCTV ಕವರ್ ಮಾಡ್ತಾನೆ, ನೋಡಿದೀರಾ? ಹೌದಾ, ನಾನು ನೋಡಿಲ್ಲ. ಆತರ ಕವರ್ ಮಾಡಿದ್ರೆ ಪರವಾಗಿಲ್ಲ. CCTV ಕವರ್ ಮಾಡ್ತಾರ? CCTV ನ ಬಲೂನ್ ಬಿಟ್ಟು ಹಂಗೆ ಕವರ್ ಮಾಡ್ತಾರೆ. ಆತರ ಮಾಡ್ಬಿಟ್ಟು ಏನ್ ಕೆಲಸ ಬೇಕಾದ್ರೆ ಮಾಡಿ, ಆಮೇಲೆ ಬೇಕಾದ್ರೆ ಚಾನೆಲ್ ಅವ್ರಿಗೂ ಯಾವ ಫುಟೇಜು ಸಿಗಲ್ಲ, ಎಲ್ಲೂ ಕೂಡ ನಿಮ್ಮನ್ನ ಫೇಮಸ್ ಮಾಡೋಕು ಆಗಲ್ಲ. ನಾವು ತೋರ್ಸಿ ತೋರ್ಸಿ. ಕರೆಕ್ಟ್ ಕರೆಕ್ಟ್. ಓಕೆ, ಅಷ್ಟೆಲ್ಲ ಏನು ಇದಿಲ್ಲ ಬಿಡಿ. ನೀವು ಬುದ್ಧಿವಂತರಿದ್ದೀರಾ. ನೀವು ಚಾಪೆ ಕೆಳಗಡೆ ಎಲ್ಲ ನಾವು ತೂರಿದ್ರೆ, ನೀವು ರಂಗೋಲಿ ಕೆಳಗಡೆ ತೂರಿ, ನೀವು ಎಲ್ಲ ತೋರಿಸ್ತೀರ, ಗೊತ್ತು ನಮಗೆ. ಅದಕ್ಕೆ ಅಲ್ವಾ ನಮ್ಮನ್ನ ನ್ಯೂಸ್ ಚಾನೆಲ್ ಅವ್ರಂತ ಹೇಳೋದು. ಗ್ರೇಟ್ ಅದೀ ನೀವು, ಸೂಪರ್ ಅಲ್ಲ? ಅದಕ್ಕೆ ನಾನು ನ್ಯೂಸ್ ಹುಡುಗಿನ ಯಾರನ್ನಾದ್ರು ಮದುವೆ ಆಗ್ಬೇಕು ಅಂತ ತುಂಬಾ ಡೀಟೇಲ್ ಆಗಿ ಕಾಯ್ತಾ ಇದ್ದೀನಿ. ಅದ್ರ ನಾನು ಹೇಳ್ದೆ ಅಲ್ವಾ, ಆಗ್ಲೇ ನನಗೆ ಮದ್ವೆ ಆಗಿದೆ ಅಂತ ಬೇರೆಯವ್ರನ್ನ ಹುಡುಗ. ನಿಮ್ಮನ್ನೇ ಯಾಕ್ರಿ ಅನ್ಕೋತೀರಾ, ನಾನು ಮದ್ವೆ ಆಗ್ತಿದ್ದೀನಿ ಅಂತ ಆಗ್ಲೇ ಹೇಳ್ದಲ್ಲ. ಡ್ರೆಸ್ ಹಾಕೊಂಡಿದ್ದಾಳೆ, ಎಲ್ಲರೂ ಅವ್ಳು ನೋಡಿದ್ರೆ ಶಿಲ್ಪಿ ಹೊಡಿತಾರೆ, ಶಿಲ್ಪಾ ಅಂತ ಹೆಸರು. ಸಾರಿ, ನಾನು ರೆಡ್ ಕಲರ್ ಡ್ರೆಸ್ ಯೂನಿಫಾರ್ಮ್ ಅನ್ಕೊಂಡೆ, ಎಲ್ಲಾ ಹುಡುಗಿರು ರೆಡ್ ಡ್ರೆಸ್ ಹಾಕಿರ್ತಾರೆ ಅಂತ ಅನ್ಕೊಂಡೆ ಅಲ್ವಾ. ಓಕೆ ಬಿಡಿ, ಗೊತ್ತಾಯ್ತು. ಡಿಂಕು, ನೀನು ಸಿಕ್ಕಾಪಟ್ಟೆ ಪಾರ್ಟಿಗಳಿಗೆಲ್ಲ ಹೋಗ್ತಾ ಇರ್ತೀಯಂತೆ. ಯಾ 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 ಯಾ, ಡ್ರಿಂಕ್ಸ್ ಇರುತ್ತಲ್ಲ ಅಂತ ಹೋಗ್ತಾ ಇರ್ತೀವಿ. ಡ್ರಿಂಕ್ಸ್ ಕೊಡ್ತಾರೆ ಅಂತ ಪಾರ್ಟಿಗೆ ಹೋಗೋದಾ? ಅಂದ್ರೆ ಫ್ರೀಯಾಗಿ ಸಿಗುತ್ತೆ ಅಂತ ಪಾರ್ಟಿಗಳಲ್ಲಿ? ಎಲ್ಲ ಕೆಲವು ಕಡೆ ನಮ್ ಹೋಗಿ ನಾವು ಕುಡಿಯಬೇಕು ಫ್ರೀಯಾಗಿ ಸಿಗಕ್ಕೆ, ಇನ್ ಕೆಲವು ಕಡೆ ಫ್ರೀಯಾಗಿ ಸಿಗೋದಕ್ಕೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತಾರೆ ಆತರ ಇದರ ಯಾರು ಕುಡಿಯೋಕೆ ಯಾರಪ್ಪ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ? ಕರ್ಕೊಂಡು ಹೋಗ್ತಾರೆ, ಎತ್ತಾಕೊಂಡು ಹೋಗಿ ಕುಡಿಸ್ತಾರೆ. ಎತ್ತಾಕೊಂಡು ಹೋಗಿ ಯಾರಪ್ಪ ಅಂತ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಕೆಲವರು, ನಮ್ಮ ಪಾರ್ಟಿ ಗೋಟಕಪ್ಪ ಬಾಪ ಕುಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಅಯ್ಯೋ, ಅದು ಎಷ್ಟು ಕುಡಿಸಿರ್ತಾರೆ ಅಂದ್ರೆ, ನಾವು ಓಟಕ ದಿನ ಫುಲ್ ಟೈಟ್ ಆಗಿ ಬೀದೋಗಿರ್ತೀವಿ. ಇಲ್ಲಿಂದನೇ ಎಲ್ಲ ಕುಡಿಸಿರ್ತಾರಲ್ಲ, ಫುಲ್ ಟೈಟ್ ಆಗಿ ಬೀದೋಗಿರ್ತೀವಿ, ಎದ್ದೋಗಿ ಓಟಕಕ್ಕೆ ಆಗಲ್ಲ. ಆತರ ಆದಾಗ ಏನ್ ಮಾಡ್ತೀಯ? ಕಷ್ಟ ತೊಡ್ಕೊಂಡು ಈ ವರ್ಷ ಪಾಪ ಕುಡುಕರು ತುಂಬಾ ನಿಯತ್ ನೋಡ್ರಿ. ಯಾರಾದ್ರೂ ಯಾರು ನಂಬಕ್ಕಾಗಲ್ಲ ನೀವು, ಆದ್ರೆ ಕುಡುಕರನ್ನ ಮಾತ್ರ ನೀವು ನಂಬೋದು. ಅದ್ ಹೇಗಪ್ಪ? ತುಂಬಾ ನಿಯತ್ತಿನ ಮನುಷ್ಯರು ನಾವು. ಹೌದಾ? ಹೋಗಿದ್ಯಾ ಓಟಕಕ್ಕೆ? ಹೋಗಿದ್ದೆ, ತುಂಬಾ ಕಷ್ಟ ಆಗೋಯ್ತು. ಏನು? ಒಂದ್ ಪಾರ್ಟಿ ಅವ್ರು ಕುರ್ಸಿದ್ರು, ನೋಡಪ್ಪ ನಮ್ದು ನಾಲ್ಕನೇ ಸಿಂಬಲ್ ಅದನ್ನೇ ಒತ್ತು, ನಾಲ್ಕನೇ ಬಟನ್ ಒತ್ತದಾಗ ನಮ್ಗೆ ಬೀಳುತ್ತೆ ಓಟು ಅಂದ್ರು. ಹೋಗಿ ಹಾಕದ್ಯಾ? ಹೆಂಗ್ ಹಾಕದ? ಏಕೆ ಎಲ್ಲಾ ಬಟನ್ ನಾಕ್ ನಾಕ್ ಕಾಣಿಸ್ತಾ ಇತ್ತು. ಬಟನ್ ನಾಕ್ ನಾಕ್ ಕಾಣಿಸ್ತಾಗ ಯಾವ ಬಟನ್ ಒತ್ತದು? ನಾನು ಕಷ್ಟಪಟ್ಟು ಎಡಗೈನಲ್ಲಿ ಬಲಗೈನ ಇಟ್ಕೊಂಡು ಒತ್ತದೆ, ಕಣ್ಬಿಟ್ಟು ನೋಡ್ತೀನಿ, ನೋಟ ಒತ್ಬಿಟ್ಟಿದ್ದೆ. ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು. ನೋಟ ಯಾಕೆ ಒದ್ದೆ? ಒಳ್ಳೆ ಲೋಟ ತರ ಕಾಣಿಸ್ತದೆ ಅದಕ್ಕೆ ಒದ್ದೆ. ಲೀ, ಎಂತ ಕುಡ್ಕನೆಯ ನೀನು? ಅಯ್ಯೋ, ಅದು ಒಳಗಡೆ ಇದ್ದಾಳಲ್ಲ ಅಮ್ಮ, ಓಟಕ್ಕೆ ಹೋಗ. ಸರಿನೇ ಇಲ್ಲ ಸ್ವಲ್ಪ. ಅದ್ಯಾಕೆ? ಯಾವ್ದೋ ಫಾರಿನ್ ಬಾಟ್ಲ್ ಇಟ್ಟಿದ್ರು ರೀ ಒಳಗಡೆ, ಡ್ರಿಂಕ್ಸ್ ಬಾಟ್ಲ್. ಎಲ್ಲಿ? ಅದೇ ಓಟಾಕ್ತಿದ್ರು ಅಲ್ಲಿ. ಫಾರಿನ್ ಬಾಟ್ಲ್ ಇಟ್ಟಿದ್ರು. ನಾನು ಎತ್ತಿ ಗಟ 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 ಅಂತ ಕುಡಿದ್ರೆ ಬಂದು ಹೊಡೆದ್ಲು 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 ಸಗದ ಹೊಡೆದ್ಲು. ಅದ್ಯಾಕೆ ಹೊಡೆದ್ರು ಅವರು? ಅಯ್ಯಲ್ಲೇ, ಅದು ಇಂಕ್ ಬಾಟ್ಲ್ ಕಣ ಇದ್ದಿದ್ದು ಅದನ್ನ ಕುಡಿದ್ಬಿಟ್ಟಿಲ್ಲ ಅಂತ ಹೊಡೆದ್ಬಿಟ್ರು. ಪಾಪ, ಏನು ಆಗ್ಲಿಲ್ಲ ತಾನೆ ನಿನ್ಗೆ? ಆಗ್ಲಿಲ್ಲ ಅಲ್ಲ, ಆಯ್ತು. ಏನಾಯ್ತು? ಅದು ಓಟ್ ಹಾಕಕ್ ಯಾರಿಗೂ ಆಗ್ಲಿಲ್ಲ, ಇಂಕ್ ಎಲ್ಲ ಕುಡಿದ್ಬಿಟ್ಟಿದ್ನಲ್ಲ. ಪಾಪ, ಅದಕ್ಕೆ ನೋಟ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಡಿಂಕು ಮಾತಿನ ಚಟಾಕಿ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಡಿಂಕು ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಿಂಕು, ಕೆಲವು ಮಠಾಧೀಶರು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗೆ ಕಾರಣ ಆಗ್ತಿದ್ದಾರೆ. ಯಾಕೆ ಯಾಕೆ ಅವರು ಮಠದಲ್ಲಿ ಮಾಡಕ್ಕೆ ಏನ್ ಬೇರೆ ಕೆಲಸ ಇರೋದಿಲ್ವಾ, ಯಾಕಿಂತ ಆರೋಪಗಳಿಗೆ ಗುರಿ ಆಗ್ತಿದ್ದಾರೆ ಅವರು? ಏನಾಗ್ತಾ ಇದೆ ಅಂದ್ರೆ, ಅವರು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಒಟ್ಟೊಟ್ಟಿಗೆ ಮಾಡ್ಕೊಳಕ್ ಹೋಗ್ತಾ ಇದಾರೆ, ಹಿಂಗಾಗ್ತಾ ಇದೆ. ಅದೇ ಪ್ರಾಬ್ಲಮ್ ಆಗ್ತಿದೆ. ಸ್ವಾಮಿ ಕಾರ್ಯ ಮಾತ್ರ ಮಾಡ್ಕೊಳ್ಬೇಕು, ಸ್ವಕಾರ್ಯ ಮಾಡಬಾರ್ದು ಅಂತ ಮಾಡಬಾರ್ದು. ಓಕೆ ಡಿಂಕು, ಇನ್ನು ಪೀಸ್ ಪ್ರೈಸ್ ಬಂತು ಅಂದ್ರೆ ನೊಬೆಲ್ ಪ್ರಶಸ್ತಿಯನ್ನ ಕೊಟ್ರು. ಎಷ್ಟು ಪೀಸ್ ಮಾಡಿದ್ರು ಪ್ರೈಸ್ ನ? ಪೀಸ್ ಪ್ರೈಸ್, ಅದೇ ಪೀಸ್ ಪ್ರೈಸ್ ಅಂದ್ರೆ ಪ್ರೈಸ್ ಪೀಸ್ ಆಗಿ ಹೋಗಿತ್ತು ಅಂತ ತಾನೆ ನೀವು ಹೇಳ್ತಾ ಇರೋದು. ಏ, ಅದೆಲ್ಲ ಡಿಂಕು, ನೊಬೆಲ್ ಪ್ರಶಸ್ತಿ ಪೀಸ್ ಪ್ರೈಸ್ ಅಂದ್ರೆ ಶಾಂತಿಗಾಗಿ ಅಂತ ಕೊಟ್ಟಿರೋದು. ಶಾಂತಿ? ಹಾ, ಯಾರು ಅವರು? ಶಾಂತಿ ಚೆನ್ನಾಗಿದ್ದಾರ ನೋಡಕ್ಕೆ. ಚೆನ್ನಾಗಿರೋ ಚೆನ್ನಾಗಿರೋ ಹುಡುಗಿರ ಮೇಲೆಲ್ಲ ನಿನ್ ಕಣ್ಣ ಹಾಕ್ಬಿಡ್ತೀಯ, ಅದಕ್ಕೆ ಫಸ್ಟ್ ಅದೇ ಕೇಳ್ತಿರೋ. ಸಾರಿ ರೀ, ಸಾರಿ. ನಿಮ್ಮನ್ ನೀವೇ ಚೆನ್ನಾಗಿದ್ದೀರ ಅಂತ ಹೆಂಗನ್ಕೋತೀರಾ? ಆವಾಗ್ಲೇ ಹೇಳಿದಲ್ಲ. ಆಯ್ತು, ಇವಾಗ ಪೀಸ್ ಪ್ರೈಸ್ ಬಗ್ಗೆ ಹೇಳು. ಓಕೆ, ಏನು ಎಷ್ಟು ಪೀಸ್ ಮಾಡುದು? ಶಾಂತಿಗಾಗಿ ಪ್ರಶಸ್ತಿ ಕೊಟ್ಟಿದ್ದಾರೆ.
ಶಾಂತಿ ಶಾಂತಿಯತೆಯನ್ನ ಕಾಪಾಡಿದಕ್ಕೆ. ಹಂಗ ಯಾರು ಕೊಟ್ರು? ನಮ್ಮ ಸತ್ಯರ್ಥಿ ಕೊಟ್ರು, ನಮ್ಮ ದೇಶದವರು, ಆಮೇಲೆ ಮಲಾಲ ಪಾಕಿಸ್ತಾನ ಇಬ್ಬರು ಕೊಟ್ರ. ಒಂದ್ರಿಸ್ನ ಇಬ್ಬರು ಕೊಟ್ರ. ಹೌದು, ಹಂಗಂದ್ರೆ ಅವ್ರಿಬ್ರಿಗೂ ಜಗಳ ಆಡ್ಬಿಟ್ಟು ಪೀಸೆಲ್ಲ ಆಳಾಗೋಗಿ ಆಮೇಲೆ ಗಲಾಟೆ ಮಾಡ್ಕೊಳ್ಲಿಲ್ಲ ತಾನೆ? ಏ ಇಲ್ಲ, ನಂಗ್ ಬೇಕು ನಂದು ನಂದು ಅಂತ ಗಲಾಟೆ ಮಾಡ್ಲಿಲ್ವಾ? ಏ ಆ ಥರ ಎಲ್ಲ ಆಗಲ್ಲ ಕಣೋ. ಹೌದಾ? ಪೀಸ್ ರೈಸ್. ಸತ್ಯರ್ಥಿ ಗೊತ್ತಿತ್ತ ನಿಂಗೆ? ಯಾರು ಸತ್ಯರ್ಥಿ? ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಗೊತ್ತಾ ನಿಂಗೆ? ಹೆಂಗ್ ಗೊತ್ತಾಗತ್ತೆ ನಮ್ಗೆ? ಅವ್ರು ಯಾಕೆ ಗೊತ್ತಾಗಲ್ಲ? ಅವ್ರೇನಾದ್ರು ಕಾಂಟ್ರವರ್ಸಿ ಆಗುವಂತ ಕೆಲಸ ಮಾಡಿದಾರ? ಅಂದ್ರೆ ನಿಮ್ ಪ್ರಕಾರ ಯಾರು ಕಾಂಟ್ರವರ್ಸಿ ಮಾಡ್ಕೊಳ್ತಾರೆ ಅವರೇ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ ಅಂತ? ಅಲ್ಲ ರೀ, ಅವ್ರು ಏನಾದ್ರು ಕಾಂಟ್ರವರ್ಸಿ ಮಾಡಿದಾರ ಅಥವಾ ಬಿಗ್ ಬಾಸ್ ಅಲ್ಲಿ ಬಂದಿದಾರ? ನಿಮ್ ಪ್ರಕಾರ ಕಾಂಟ್ರವರ್ಸಿ ಮಾಡ್ಕೊಂಡವರೆಲ್ಲ ಬಿಗ್ ಬಾಸ್ಗೆ ಹೋಗ್ತಾರೆ? ಅದೆಲ್ಲ ನಾನು ಹೇಳಿಲ್ಲ. ಕಾಂಟ್ರವರ್ಸಿ ಮಾಡ್ಕೊಂಡಿರೋ ಅಥವಾ ಬಿಗ್ ಬಾಸ್ ಅಲ್ಲಿ ಬಂದಿರೋ ಫೇಮಸ್ ಆಗಿರೋದ್ರೆ ಗೊತ್ತಾಗುತ್ತೆ. ಒಳ್ಳೆ ಕೆಲಸ ಮಾಡಿ ಸೈಡ್ ಅಲ್ಲಿ ಕುತ್ಕೊಂಡಿದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಬನ್ನಿ, ನಾನು ನೀವು ಸ್ವಲ್ಪ ಕಾಂಟ್ರವರ್ಸಿ ಮಾಡ್ಕೊಳ್ಳೋಣ, ಇಬ್ರು ಬಿಗ್ ಬಾಸ್ ಹೋಗ್ಬೋದು. ಹೆಂಗಿದೆ ಐಡಿಯಾ? ನಮ್ಗಿದೆಲ್ಲ ಬೇಕಾ? ಇರ್ಲಿ ರೀ, ಬೇಡ ಅಲ್ವಾ? ನಿಮ್ ಯಜಮಾನ್ರಿಂದ ದೂರ ಇರ್ಬೋದು, ನಮ್ಮ ಹತ್ರ ಇರ್ಬೋದು. ಓ, ಅದಕ್ಕೆ ನಿಮ್ ಐಡಿಯಾ ಮಾಡಿರೋದು? ಹೆಂಗಿದೆ ಐಡಿಯಾ? ತಪ್ಪು ಡಿಂಕು, ಈ ತರ ಎಲ್ಲ ಮಾತಾಡ್ಬಾರ್ದು. ಸಾರಿ ರೀ, ತಪ್ಪು ತಿಳ್ಕೊಬೇಡಿ. ಓಕೆ, ತಪ್ಪು ತಿಳ್ಕೊಳ್ಳಿ. ನೀವು ತಮಾಷೆ ಮಾಡಿದ್ರು, ತಪ್ಪು ತಿಳ್ಕೊಳ್ಳಿ, ಪರವಾಗಿಲ್ಲ. ನನ್ಗೆ ಗೊತ್ತು ನೀನು ಆಗ್ಲಿಂದ ಮಾಡ್ತಿರೋ ತಮಾಷೆನೆ ಅಂತ. ಓಕೆ, ಆಮೇಲೆ ಈ 2014 ಇಸ್ವಿಯಲ್ಲಿ ನಮ್ಮ ಇಸ್ರೋ ತುಂಬಾ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಮಾಮ ಉಡಾವಣೆಯನ್ನ ನಕ್ಷೆಗೆ ಸೇರಿಸಿದಲ್ಲ ಮಾಮ್, ರಾಕೆಟ್ ಬಿಟ್ರ? ರಾಕೆಟ್ ಬಿಟ್ರು, ರಾಕೆಟ್ ಮಾರ್ಸ್ ಗೋ ಮಾರ್ಸ್ ಹಾಕ್ಬಿಟ್ರ? ಮಾರ್ಸ್ ಹಾಕಿದಲ್ಲ, ಮಾರ್ಸಿಗ್ ರಾಕೆಟ್ ಬಿಟ್ರು. ಎಷ್ಟಕ್ ಮಾರ್ಸಿದ್ರಂತೆ? 7 ಲಕ್ಷ ಹಾಕಿ ಮಾರ್ಸಿದ್ಬಿಟ್ರ ಮಾ ಮಾಮ್ ಒಂದು ರಾಕೆಟ್ ನ ಮಾರ್ಸಿಗ್ ಬಿಟ್ರು. ಹಂಗ ಹೇಳು ಕರೆಕ್ಟ್ ಆಗಿ, ಕ್ಲಿಯರ್ ಆಗಿ ಕನ್ನಡದಲ್ಲಿ. ಆಯ್ತಪ್ಪ, ಅರ್ಥ ಆಯ್ತಾ? ಎಸ್. ಹೇಗನ್ಸುತ್ತೆ? ಅಯ್ಯೋ, ನಮ್ ಡ್ಯಾಡಿ ಗೋಳಾಡ್ತಾ ಇದ್ರು. ಯಾಕೆ? ನಿಮ್ ಡ್ಯಾಡಿ ಯಾಕೆ ಗೋಳಾಡ್ತಾ ಇದ್ರು? ಅಯ್ಯೋ, ಮೊದ್ಲ ಈ ಇಸ್ರೋದವರೆಲ್ಲ ಮೊದ್ಲ ನನಗೆ ಫೋನ್ ಮಾಡೋ ಒಮ್ಮಾತಾದ್ರೂ ಹೇಳಬಾರ್ದಾಗಿತ್ತ, ಮಾರ್ಸ್ ಕಳಿಸ್ತಾ ಇದಾರೆ ರಾಕೆಟ್ ನ ಅಂತ. ಏನ್ ಮಾಡ್ತಿದ್ದಂತೆ ಮೊದ್ಲೇ ಹೇಳಿದ್ರೆ? ಹೇಳಿದ್ರೆ ನಮ್ಮ ಮಮ್ಮಿನ ಹಾಕ್ಬಿಟ್ಟು ರಾಕೆಟ್ ಅಲ್ಲಿ ಕಳಿಸ್ತಿರ್ತಾ ಇದ್ರು. ನಮ್ಮ ಮಾಮು ಆ ಮಾಮು ಎರಡನ್ನೂ ಒಟ್ಟಿಗೆ ಕಳಿಸ್ತಾ ಇದ್ರು. ಆಮೇಲೆ ಏನಾಗ್ತಿತ್ತಲ್ಲಿ ಹೋಗಿ? ಅಯ್ಯೋ, ಮಾರ್ಸ್ ಎಲ್ಲ ಉಡಾವಣೆ ಆಗೋಗಿರೋದು, ರಾಕೆಟ್ ಉಡಾವಣೆ ಅಲ್ಲ, ಮಾರ್ಸ್ನೇ ಉಡಾಯಿಸ್ತಿದ್ರು ನಮ್ಮ ಅಮ್ಮ. ನೀನು ನಿಮ್ಮ ಅಮ್ಮ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ರೆ. ಎಸ್, ಹೆಣ್ಣು ಮಕ್ಳೆ ಸ್ಟ್ರಾಂಗ್ ಇರು ಅಂತ ನಮ್ ಡ್ಯಾಡಿ ಹೇಳ್ತಾ ಇರ್ತಾರೆ. ಒಪ್ಕೊಳ್ತೀಯ? ಮತ್ತೆ ಒಪ್ಕೊಳ್ತೀಯ? ನಮ್ಮಅಮ್ಮ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಿರೋದ್ರಿಂದ ಒಪ್ಕೊತೀನಿ. ಹೆಣ್ಣು ಮಕ್ಳೇ ಸ್ಟ್ರಾಂಗ್, ನಿಮ್ಮಅಮ್ಮ ಮಾತ್ರ ಅಲ್ಲ, ಎಲ್ರು ಕೂಡ ಸ್ಟ್ರಾಂಗ್. ಆಯ್ತು, ಇಂಡಸ್ಟ್ರಿ ಸ್ಟ್ರಾಂಗ್ ಆಗಿರೋದಕ್ಕೆ ಅಲ್ವಾ ನಿನ್ನ ಮೇಂಟೈನ್ ಮಾಡ್ತಿರೋದು? ಹೌದೌದೌದೌದು, ತುಂಬಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಎಷ್ಟು ಸ್ಟ್ರಾಂಗ್ ಇಂಡಸ್ಟ್ರಿ? ಅಯ್ಯೋ ಬೇಡ ಸುಮ್ನಿರಿ, ಇವಾಗ ಹೇಳಿದ್ರೆ ಸ್ಟ್ರಾಂಗ್ ಎಷ್ಟು ಅಂತ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಕ್ಲಾಸ್ ತಗೊಳ್ತಾರೆ. ಏನ್ ಇಷ್ಟ ನಿಂಗೆ ಇಂಡಸ್ಟ್ರಿಯಲ್ಲಿ? ಏನಾದ್ರೂ ಒಂದಾದ್ರೂ ಇದ್ದಿರಬಾರ್ದಾಗಿತ್ತ ಹೇಳೋದಕ್ಕೆ? ಹೇಳೋ ಪರವಾಗಿಲ್ಲ, ನಿಮ್ ಬಗ್ಗೆ ಏನ್ ಇಷ್ಟ ಅಂತ? ಐ ಲವ್ ಯು. ಥ್ಯಾಂಕ್ ಯು ಸಿಸ್ಟರ್. ಏನ್ರಿ, ಹೆಂಗ್ ನೋಡ್ತೀರಾ? ಸರಿನಾ, ನಾವು ಚೆನ್ನಾಗಿರೋ ಹುಡುಗಿರ್ಗೆಲ್ಲ ಐ ಲವ್ ಯು ಅಂತೀವಿ, ಚೆನ್ನಾಗಿಲ್ದೇ ಇರೋ ಹುಡುಗಿರ್ಗೆಲ್ಲ ಸಿಸ್ಟರ್ ಅಂತೀವಿ. ಇಂಡಸ್ಟ್ರಿ ಎಷ್ಟು ಚೆನ್ನಾಗಿದ್ದಾರೆ ಗುಂಡ್ಗೆ. ಯಾಕೋ ಸುಮ್ಮನೆ, ಕಣ್ಣು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಕಣ್ಣು ಅಲ್ವಾ? ನಿನಗಿಂತ ಸ್ವಲ್ಪ ಚಿಕ್ಕದಾಗ ನೋಡಿ ನೋಡಿ, ಹಿಂಗಾಗಿದೆ. ಈ ನಿನ್ ಕಣ್ಣು ಯಾಕೆ ಅಷ್ಟು ದಪ್ಪ ಇದೆ? ಹೆಣ್ಮಕ್ಳೆಲ್ಲ ಹಿಂಗ ಕೂತಿರ್ತಾರಲ್ಲ, ನೋಡೋದಕ್ಕಾಗಲ್ಲ, ಜೂಮ್ ಮಾಡಿ ಮಾಡಿ ನೋಡೋದಕ್ಕೆ ಅಂತ ನಮ್ ಕಣ್ಣು ದೊಡ್ಡದಾಗಿದೆ. ನಾವು ಟಿವಿ ನಲ್ಲಿ ಅದಕ್ಕೆ ಕರೆಕ್ಟ್ ಆಗಿ ತೋರಿಸ್ತೀವಲ್ಲ. ಏನ್ ತೋರಿಸ್ತೀರಾ? ಹೆಣ್ಮಕ್ಳನ್ನ ಕರೆಕ್ಟ್ ಆಗಿ ಫಿಲ್ಮ್ ಎಲ್ಲ ನೋಡಿದೀರಾ? ಎಲ್ಲ ಫಿಲ್ಮ್ ಎಲ್ಲ ನೋಡಿದೀರಾ? ಫಿಲ್ಮ್ ನೋಡಿದೀನಿ. ಆಮೇಲೆ ನಿನ್ ಫಿಲ್ಮ್ ಅಂದ ತಕ್ಷಣ ಇನ್ನೊಂದ್ ನೆನಪಾಯ್ತು. ಈಗ ಸಿನಿಮಾ ನಟಿಯರ್ಗೆಲ್ಲ ಚೆನ್ನಾಗಿ ದುಡ್ಡು ಬರುತ್ತೆ, ಒಳ್ಳೆ ಸಂಭಾವನೆ, ಒಳ್ಳೆ ದುಡ್ಡು ಕೊಡ್ತಾರೆ. ಆದ್ರೂ ಯಾಕೆ ಅವ್ರಿಗೆ ಬಟ್ಟೆಗೂ ದುಡ್ಡಿಲ್ಲ ಅನ್ನೋ ತರ ತುಂಬಾ ಕಡಿಮೆ ಕಡಿಮೆ ಬಟ್ಟೆ ತಗೊಳ್ತಾರೆ? ಹೇಳಕ್ಕಾಗಲ್ಲ ಹೆಣ್ಣು ಮಕ್ಳ ಬಗ್ಗೆ. ಯಾಕೆ? ನೀವು ಪಿ ಕೆ ನೋಡಿದೀರಾ? ಅಮೀರ್ ಖಾನ್ ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಗೊತ್ತಾ? ಅವ್ರ ಬಟ್ಟೆನೆ ಹಾಕಿಲ್ಲ, ಅದಕ್ಕೇನಂತೀರಾ? ಅದಕ್ಕೆ ನೀನೇ ಹೇಳ್ಬೇಕಪ್ಪ. ನಮ್ದೇನಿಲ್ಲಪ್ಪ, ಆತರ ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ ಪಾಪ, ಯಾರ್ಯಾರಿಗೆ ಎಷ್ಟು ಎಷ್ಟು ಬಡತನ ಇರುತ್ತೆ ಯಾರಿಗೂ ಅಲ್ವಾ? ಪಾಪ, ಅಷ್ಟು ದುಡ್ಡು ಬಂದ್ರು ಬಟ್ಟೆ ತಗೊಳ್ಳುವಷ್ಟು ದುಡ್ಡಿರಲ್ಲ ಅವ್ರಿಗೆ ಅಂತ. ಓಕೆ, ಈಗ ಮಠಾದಿಷ್ಟು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡ್ಕೊಳ್ತಾರೆ ಅಲ್ವಾ? ಹೌದು, ಏನ್ ಹೇಳ್ತೀಯ ಅದ್ರ ಬಗ್ಗೆ? ನಾವೇನ್ ಹೇಳಕ್ಕಾಗತ್ತೆ, ಜನನೇ ಅಂತಾರಲ್ಲ, ಸಾಕು ಬಿಡಿ, ಜನನೇ ಅಂತಾರಲ್ಲ ಅವ್ರನ್ನ, ನಾವೇನ್ ಅನ್ನೋದಕ್ಕಿದೆ. ಹೌದಾ? ಓಕೆ, ಈಗ 2014 ಮುಗೀತು, ಇವತ್ತು 2015. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾ, ನಿಮ್ಗೆ ಹ್ಯಾಪಿ ನ್ಯೂ ಇಯರ್. ನನ್ಗೆ ಏನ್ ಖುಷಿ ಅಂದ್ರೆ, ನಿಮ್ ಮನೆಯವ್ರನ್ನ ಬಿಟ್ಟು ನನ್ ಜೊತೆ ಬಂದು ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದೀರಲ್ಲ, ಅದೇ ನನ್ಗೆ ದೊಡ್ಡ ಖುಷಿ. ಏನ್ ಮಾಡೋದು ಪಪ್ಪ, ನಿಮ್ಮ ನೋಡಿ ನಮ್ಮ
ತುಂಬಾ ಜನ ವೀಕ್ಷಕರು ಖುಷಿ ಪಡ್ತಾರೆ. ಹಾಗಾಗಿ ಏನು ಮಾಡಕ್ಕಾಗಲ್ಲ, ಒಂದು ತ್ಯಾಗ ಮಾಡಿ ಬಂದಿದ್ದೀವಿ. ಅಯ್ಯೋ ಏನು ಪ್ರೀತಿ ಅಮರ, ನಿಮ್ಗೂ ಸ್ವಲ್ಪ ಖುಷಿ ಪಡಿಸ್ಬೇಕಲ್ವಾ? ಓಕೆ, ಈಗ 2015ಗೆ ನೀನು ನೋಡ್ತಾ ಇರುವಂತಹ ವೀಕ್ಷಕರಿಗೆ ಏನ್ ಹೇಳ್ತೀಯಾ? ಎಲ್ರಿಗೂ ಬೇರೆ ಬೇರೆ ತರ ಹ್ಯಾಪಿ ನ್ಯೂ ಇಯರ್ ಹೇಳ್ಬೇಕಾಗುತ್ತೆ. ಯಾವ್ಯಾವ ತರ? ಹೊಸದಾಗಿ ಕಿವಿ ಈಗ ತಾನೇ ಆಪರೇಷನ್ ಮಾಡಿಸ್ಕೊಂಡಿರೋರ್ಗೆ ಹ್ಯಾಪಿ ನ್ಯೂ ಇಯರ್. ಆಮೇಲೆ ಸ್ಟೂಡೆಂಟ್ಸ್ಗೆಲ್ಲ ಕಾಪಿ ನ್ಯೂ ಇಯರ್ ಕಾಪಿ ಮಾಡ್ಬೇಕು. ಆಮೇಲೆ ಎಲ್ಲ ಕೆಟ್ಟ ಕೆಲಸ ಮಾಡುವಂತವ್ರಿಗೆ, ಕಳ್ಳರು ಕದೀಮರಿಗೆಲ್ಲ ಕಾಪಿ ನ್ಯೂ ಇಯರ್ ಪಾಪಿಗಳು. ಆಮೇಲೆ ಕಂಪ್ಯೂಟರ್ ಎಲ್ಲ ಡೀಲಿಂಗ್ ಮಾಡೋರ್ಗೆ ಫ್ಲಾಪಿ ನ್ಯೂ ಇಯರ್. ಹಾ, ಎಷ್ಟು ತರ ವಿಶ್ ಮಾಡೋದ್ ಕಲ್ತ್ಕೊಂಡಿದ್ಯಾ ನೀನು? ನನಗೆ ಯಾವ ತರ ವಿಶ್ ಮಾಡ್ತೀಯ? ನಿಮಗೆ ಪ್ಯಾರಿ ನ್ಯೂ ಇಯರ್ ಇಂಡಸ್ಟ್ರಿಗೆ. ಇಂಡಸ್ಟ್ರಿಗೆ ನ್ಯೂ ಇಯರ್. ಸುಮ್ಮನಿರೋ, ಹಾಗೆಲ್ಲ ಹೇಳ್ಬಾರ್ದಲ್ಲ, ಮಾತಾಡ್ಬಾರ್ದಲ್ವಾ ನಿಮ್ಗು? ಓಕೆ, ಸಾರಿ ಡಿಯರ್ ಸಿಸ್ಟರ್, ಇಟ್ಸ್ ಓಕೆ. ಯಾರು ನನಗ್ ಸಿಸ್ಟರ್ ಅಂತ ಹೇಳಿದ್ದ? ಇಲ್ಲ ಇಲ್ಲ, ನೀ ಏ ಇಲ್ಲ, ಸಾರಿ ಡಿಯರ್ ಸಿಸ್ಟರ್ ಅಂತ ನನಗೆ ಕೇಳಿದ್ದು ಅಲ್ವಾ? ನೀವೇ ನರ್ಸಾ? ಸಿಸ್ಟರ್ ನನಗೆ ನರ್ಸಿಂಗ್ ಮಾತ್ರ ಸಿಸ್ಟರ್ ಅಂತ ಹೇಳ, ನಾವ್ ಅವ್ರಿಗೆ ಮಾತ್ರ ಅನ್ನೋದು. ಹೌದಾ? ಥ್ಯಾಂಕ್ ಯು ಬ್ರದರ್. ಹಾಗಿದ್ರೆ ಇಟ್ಸ್ ಓಕೆ, ನಾವೇನು ಬ್ರದರ್ ಅಲ್ಲ, ನಮಗೆ ಆಲ್ ಇಂಡಿಯನ್ ಸರ್ ಬ್ರದರ್ಸ್ ಅಂಡ್ ಓನ್ಲಿ ಬ್ರದರ್ಸ್, ನೋ ಸಿಸ್ಟರ್ಸ್, ಸಾರಿ. ಆಮೇಲೆ ಡಿಂಕು, ತುಂಬಾ ಜನರಿಗೆ ಮೋಕ್ಷ ಸಿಗುತ್ತೆ, ಕೆಲವ್ರಿಗೆ ಭೂಮಿಯಲ್ಲೇ ಕಪಾಳ ಮೋಕ್ಷ ಆಗುತ್ತೆ. ಮೋಕ್ಷಕ್ಕೂ ಕಪಾಳ ಮೋಕ್ಷಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳ್ತೀಯಾ? ಎರಡೂ ಕಣ್ಣು ಮುಚ್ಚಿದ್ರೆ ಮೋಕ್ಷ, ಒಂದು ಕಣ್ಣನ್ನ ಮುಚ್ಚಿ ತೆಗೆದು ಮುಚ್ಚಿ ತೆಗೆದು ಕಣ್ಣು ಹೊಡಿತಾ ಇದ್ರೆ ಕಪಾಳ ಮೋಕ್ಷ. ನಿಮ್ಗೆ ಯಾವತ್ತಾದ್ರೂ ಆಗಿದ್ಯಾ? ಇನ್ನೇನ್ ಆಗ್ಬೋದು. ಏ, ಯಾಕಂದ್ರೆ ಆಗ್ಲೇ ಹೇಳ್ದೆ ನೀನು, 500 ಹುಡುಗಿರ ಲೈನ್ ನೋಡಿದೀನಿ. ಸೊ ಒಂದ್ಸರಿನೂ ಆಗಿಲ್ಲ, ಇನ್ಮೇಲ್ ಆಗ್ಬಹುದು ಅಂತ ಹೇಳ್ತೀನಿ. ಆಗುವಂತ ಎಲ್ಲ ಸಾಧ್ಯತೆಗಳು ಎದುರುಗಡೆಯಿಂದ ಕಾಣಿಸ್ತಾ ಇದೆ. ಓಹೋ, ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ತಾ ಇದೀಯಾ? ಹುಷಾರಾಗಿ, ಅದಕ್ಕೆ ಡಿಸ್ಟೆನ್ಸ್ ಅಲ್ಲಿ ಇದೀನಲ್ಲ. ಓಕೆ, ಪ್ರೋಗ್ರಾಮ್ ಮುಗಿಲಿ, ಆಮೇಲೆ ಮೋಕ್ಷನ ಕಪಾಳ ಮೋಕ್ಷ. ಮೋಕ್ಷ ಮತ್ತೆ ಕಪಾಳ ಮೋಕ್ಷಕ್ಕೆ ಏನ್ ವ್ಯತ್ಯಾಸ ಅಂತ ಹೇಳ್ದೆ. ಮಿಂಚು ಮತ್ತೆ ವಿದ್ಯುತ್ ಶಕ್ತಿಗೂ ಏನ್ ವ್ಯತ್ಯಾಸ ಇದೆ? ಮಿಂಚು ಗರ್ಲ್ ಫ್ರೆಂಡ್ ಇದ್ದಂಗೆ, ಹಿಂಗ್ ಬಂದ್ ನಂಗೆ ಗೊತ್ತಾಗುತ್ತೆ. ವಿದ್ಯುತ್ ಶಕ್ತಿ ಇದೆಯಲ್ಲ, ಇದು ಹೆಂಡತಿ ಇದ್ದಂಗೆ, ಇದ್ನ ಕಡೆ ತವ್ರ ಮನೆ ಇರಲ್ಲ, ಅದ್ರ ಕಡೆ ಗಂಡನ ಮನೆಯಲ್ಲೂ ಇರಲ್ಲ. ಹೋಗಿ ಬಂದು ಹೋಗಿ ಬಂದು ಗಾಟ ಕೊಡ್ತಾ ಇರುತ್ತೆ. ನಿಂಗೆ ಯಾವ್ದು ಇಷ್ಟ? ನಂಗೆ ಎರಡು ಇಷ್ಟ. ನೀನ್ ಆಗಿಂದ ಮಾತಾಡಿದ್ ನೋಡಿ, ಮಿಂಚುನೇ ಇಷ್ಟ ಆಗುತ್ತೇನೋ ನಿನ್ಗೆ ಅನ್ಕೊಂಡಿದ್ದೆ. ಮಿಂಚು ಯಾಕೆ ಇಷ್ಟ ಆಗುತ್ತೆ ಅಂದ್ರೆ, ಮೈಯಲ್ಲೆಲ್ಲ ಕರೆಂಟ್ ಹೊಡೆದಂಗ ಆಗುತ್ತಲ್ಲ, ಅದಕ್ಕೆ ಇಷ್ಟ ಆಗುತ್ತೆ. ಆಗಿದ್ಯಾ ನಿಂಗೆ? ಯಾವಾಗ್ಲೂ ಒಳ್ಳೆ ಕರೆಂಟ್ ಹೊಡೆದ್ ಕಾಗೆ ತರನೇ ಇರೋದ್ ನಾನು. ತುಂಬಾ ಚೆನ್ನಾಗಿದ್ಯಾ ಡಿಂಕು ನೀನು? ಬೀಳ್ಸೋದು ನೀನ್ ಕೆಂಪ್ ಕೆಂಪ್ ಇದೆಯಲ್ಲ, ಅದಕ್ಕೆ ನಾನ್ ಬಿದ್ದಿಲ್ಲ. ನಾನ್ ಕೆಂಪ್ ಕೆಂಪ್ ಇಲ್ಲ, ನಿಮ್ ಕೆಂಪು ಡ್ರೆಸ್ ಇಂದ ರಿಫ್ಲೆಕ್ಷನ್ ಬಿದ್ದು ನನ್ ಮುಖ ಕೆಂಪಾಗಿದೆ. ಹಾಗೆ ಆದ್ರೂ ಚೆನ್ನಾಗಿದ್ಯಾ ಕೆಂಪಿಗೆ? ಥ್ಯಾಂಕ್ ಯು. ಓಕೆ, ಈಗ ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿಯುತ್ತೆ. ಯಾಕೆ ಕಣ್ ಮುಚ್ಕೊಂಡು ಹಾಲು ಕುಡಿಯುತ್ತೆ? ಅದಕ್ಕೆ ತುಂಬಾ ಬೇಜಾರು. ಅದಕ್ಕೆ ಯಾಕೆ ಹಾಲು ಕುಡಿಯೋದಿಕ್ಕ? ಅಲ್ಲ, ಮತ್ತೆ ಹಾಲಿಗೆ ತುಂಬಾ ನೀರ್ ಧರಿಸಿರ್ತಾರಲ್ಲ, ನೋಡ್ಕೊಂಡು ಕುಡಿಯಕ್ಕಾಗಲ್ಲ, ಅದಕ್ಕೆ ಬೇಜಾರು. ಅಲ್ಲ, ಗಟ್ಟಿ ಗಟ್ಟಿ ಹಾಲು ಕುಡಿಯೋಕೋ ಹಾಗೆ ಕಣ್ ಮುಚ್ಕೊಳ್ಳುತ್ತೆ? ಇಲ್ಲ, ನೀವು ನೀರ್ ಹಾಕಿ ನೋಡಿ ಕುಡಿಯುತ್ತಾ ಇಲ್ವಾ ಅಂತ ಗೊತ್ತಾಗೈತೆ. ಅಥವಾ ಅದನ್ನ ನೋಡಕ್ ಹೋಗಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಎಲ್ರು ನೀರ್ ಹಾಕಿದ ಹಾಲೇ ಹಾಕೋದು. ಕರೆಕ್ಟ್. ಹಾಗಾಗಿ ಯಾವಾಗ್ಲೂ ಬೆಕ್ಕು ಕಣ್ ಮುಚ್ಕೊಂಡೆ ಹಾಲು ಕುಡಿಯುತ್ತೆ. ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಿ ನೀವು? ನ್ಯೂಸ್ ಚಾನಲ್ ಅಲ್ಲಿ ಕೆಲಸ ಮಾಡ್ಬೇಕು, ಸ್ವಲ್ಪ ತಿಳ್ಕೊಂಡಿರ್ಬೇಕಲ್ಲ. ನಿಮ್ಮ ಯಜಮಾನರ ಬಗ್ಗೆ ಎಲ್ಲ ಹಿಂಗೆ ತಿಳ್ಕೊಂಡಿರೋದ ನ್ಯೂಸ್ ಚಾನಲ್ ಮೂಲಕನೇ? ಇಲ್ಲ, ಅವ್ರನ್ನ ಎಫ್ ಬಿ ಮೂಲಕ ತಿಳ್ಕೊಂಡಿದ್ದೀನಿ. ಆಮೇಲೆ ಎಫ್ ಬಿ ಅಂದ ತಕ್ಷಣ ಇನ್ನೊಂದ್ ನೆನಪಾಯ್ತು, ತುಂಬಾ ಜನರ ನಡುವೆ, ಗಂಡ ಹೆಂಡತಿ ನಡುವೆ ಡಿವೋರ್ಸ್ ಆಗೋದಿಕ್ಕೆ ಎಫ್ ಬಿ ನೇ ಕಾರಣ ಆಗ್ತಿದ್ಯಂತೆ. ಎಸ್ 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 ನಿಜನ? ಈಗ ಎಫ್ ಬಿ ನಲ್ಲಿ ಏನಾದ್ರು ಹೆಂಡತಿ ಬ್ಲಾಕ್ ಮಾಡಿದ್ರೆ ಎಲೆಕ್ಟ್ರಾನಿಕಲಿ ಡಿವೋರ್ಸ್. ಓಕೆ. ಆಮೇಲೆ ನಮ್ಮ ಗರ್ಲ್ ಫ್ರೆಂಡ್ ಒಂದ್ಸತಿ ಅಪ್ಲೋಡ್ ಮಾಡಿದ್ಲು ಸ್ಟೇಟಸ್. ಏನ್ ಮಾಡಿದೆ ನೀನು? ಏನಂತ ಅಪ್ಲೋಡ್ ಮಾಡಿದ್ಲು ಗೊತ್ತಾ? ಏನಂತ ಮಾಡಿದ್ಲು? ಸ್ಟ್ಯಾಂಡಿಂಗ್ ಆನ್ ದಿ ಎಡ್ಜ್ ಆಫ್ ದಿ ಬ್ರಿಡ್ಜ್ ಅಂತ. ಆತರ ಅದಕ್ಕೆ ನೀನೇನ್ ಕಮೆಂಟ್ ಮಾಡಿದೆ? ಏನೂ ಇಲ್ಲ, ಜಸ್ಟ್ ಪೋಕ್ ಮಾಡಿದೆ. ಪೋಕ್ ಮಾಡ್ಬಿಟ್ಟಿಯಾ? ಎಸ್. ಏನಕ್ಕೆ ಪೋಕ್ ಮಾಡಿದೆ? ಹಂಗೆ ಬೀಳ್ತಾಳ ಕಮೆಂಟ್ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ? ಅಲ್ಲ, ಎಕ್ಸ್ ನಮ್ ಎಕ್ಸ್. ಎಕ್ಸ್. ಓಕೆ ಡಿಂಕು, ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸಿಕ್ಕಾಪಟ್ಟೆ ಜನ ಹೀರೋಯಿನ್ಸ್ ಇದಾರೆ. ಸೊ ಯಾರಿಗೆ ನೀನು ಡಯಟ್ ಮಾಡಿ ಅಂತ ಸಜೆಷನ್ ಕೊಡ್ಬೇಕು ಅಂತ ಅನ್ಸುತ್ತೆ? ನಾನು ತುಂಬಾ ಜನಕ್ಕೆ ಡಯಟ್ ಮಾಡಿ ಅಂತ ಹೇಳಬೇಕು ಅಂತ ಇದೀನಿ. ಇನ್ಫ್ಯಾಕ್ಟ್ ಡಯಟ್ ಚಾರ್ಟ್ ನಾನೇ ಪ್ರಿಪೇರ್ ಮಾಡಿದೀನಿ, ಹೋಗಿ ಖುದ್ದಾಗಿ ಕೊಡ್ತೀನಿ. ಹೌದಾ? ನೀನ್ ಅದನ್ನ ಫಾಲೋ ಮಾಡ್ತೀಯ ಅನ್ಸುತ್ತಲ್ಲ, ಚೆನ್ನಾಗಿರೋದಲ್ವಾ? ನಾವು ಫಾಲೋ ಮಾಡೋದು ಒಂದನ್ನೇ. ಯಾವ್ದನ್ನ? ಹುಡುಗಿರನ್ನ. ಬೇರೆ ಏನು ಫಾಲೋನೇ ಮಾಡಲ್ಲ. ಹೌದಾ? ಫಾಲೋ ಮಾಡಿ ಮಾಡಿ 500 ಜನ ಹುಡುಗಿರಗ್ ಲೈನ್ ಹೊಡೆದಿದ್ಯಾ? ಫಾಲೋ ಮಾಡಿದ್ರಿಂದಾನೆ ಅದು ಹಿಂದ್ಗಡೆಯಿಂದ ಹೋಗಿ 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 ಓಡ್ಕೊಂಡೆಲ್ಲ ಹೋಗ್ಬೇಕಲ್ಲ, ಆವಾಗ ಸಣ್ಣ ಆಗಿರೋದು. ಹೌದಾ? ಯಾವ್ದ್ರಲ್ಲಿ ನಡ್ಕೊಂಡೆ ಹೋಗ್ತಾ ಇದ್ದ ಅಥವಾ
ನಡ್ಕೊಂಡು ಕುದುರೆ ಮೇಲೆ ಆಟೋ ಅಲ್ಲಿ ಬಸ್ ಅಲ್ಲಿ ಎಲ್ಲ ತರ ಹೋಗಿದೀವಿ. ಪಾಪ ಅದಕ್ಕೆ ಇಷ್ಟು ತೆಳ್ಳಗಾಗ್ಬಿಟ್ಟಿರೋದು ಅಲ್ವಾ? ಮತ್ತೆ ಅದಿಂಕು ಈ 2015 ನೀನ್ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಜೊತೆಗೆ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಏನ್ ಹೇಳ್ತೀಯಾ, ಯಾವ ಸಂದೇಶ ಕೊಡ್ತೀಯಾ? ಎಲ್ಲಾ ವೀಕ್ಷಕರಿಗೂ ಈ ವರ್ಷ ಜನವರಿ ಫೆಬ್ರವರಿ ಇಂದ ಹಿಡಿದು ಪೂರ್ತಿ ಡಿಸೆಂಬರ್ ವರ್ಗು ಯಾವುದೇ ವರಿ ಇಲ್ದೆ ಕಳಿಯೋ ಹಾಗಾಗ್ಲಿ, ಹಂಗೆ ಮಾರ್ಚ್ ಹಾಕೊಂಡೋಗಿ ಅಪ್ಪಿಲ್ಲೂ ಕೂಡ ತಗೊಳ್ಳದೆ ಇರೋ ಹಾಗೆ ಆರೋಗ್ಯಕರವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರ್ಲಿ ಅಂತ ಎಲ್ಲಾ ವೀಕ್ಷಕರಿಗೂ ಹ್ಯಾಪಿ ನ್ಯೂ ಇಯರ್ ನ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅದಿಂಕು. ನನಗೆ ನನಗೆ ಸಜೆಷನ್ ಕೊಡ್ತೀಯಾ? ನಿಮಗೆ ಪ್ರೋಗ್ರಾಮ್ ಆಗಲಿ ಅಲ್ವಾ, ತುಂಬ ಟೈಮ್ ಇರುತ್ತಲ್ವಾ, ಕೆಳಗಡೆ ಹೋಗಿ ಕಾಫಿ ಕುಡಿತಾ ಮಾತಾಡಮ್ಮ. ನಾನು ತಿಂಡಿ ಕರ್ಕೊಂಡು ಹೋಗೋಣ. ಅಯ್ಯೋ ತಿಂಡಿ ನಾನು ತಿಂತೀನಿ, ಪರವಾಗಿಲ್ಲ ನಿಮ್ ಜೊತೆ ತಾನೆ. ಓಕೆ ಇಂದುಶ್ರೀ ಅವರೇ, ಹೇಗನ್ಸ್ತಾ ಇದೆ ಡಿಂಕು ಜೊತೆ ಇಷ್ಟು ವರ್ಷಗಳ ಒಡನಾಟ? ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಇಷ್ಟು ವರ್ಷ ಡಿಂಕು ಜೊತೆ ಹೇಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ. ಚೆನ್ನಾಗಿದೆ, ಸೋ ಫಾರ್ ಸೋ ಗುಡ್. ಎಲ್ರಿಗೂ ಹೊಸ ವರ್ಷ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ, ನಿಮ್ಗೂ ಅಷ್ಟೇ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್ ಇಂದುಶ್ರೀ ಅವರೇ, ಇಲ್ಲಿ ತನಕ ನಮ್ಮ ಸ್ಟುಡಿಯೋಗೆ ಬಂದು ಡಿಂಕುನು ಕರ್ಕೊಂಡು ಬಂದು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಜೊತೆಗೆ ನಮ್ಮ ವ್ಯೂವರ್ಸ್ಗೆ ಒಳ್ಳೊಳ್ಳೆ ಟಿಪ್ಸ್ ನು ಕೂಡ ಡಿಂಕು ಕೊಟ್ಟ. ಥ್ಯಾಂಕ್ ಯು ಸೋ ಮಚ್ ಡಿಂಕು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಇಂದುಶ್ರೀ ಅವರೇ, ಈಗಾಗಲೇ ನೀವು ತುಂಬಾ ಹೆಸರು ಮಾಡಿದೀರಾ, ನಮ್ಮ ಕನ್ನಡತಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ತುಂಬಾ ದಾಖಲೆಯನ್ನ ಮಾಡಿದ್ರ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ನಲ್ಲೂ ಕೂಡ ಸ್ಥಾನವನ್ನ ಪಡ್ಕೊಂಡಿದ್ರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜನರನ್ನ ವ್ಯೂವರ್ಸ್ ನ ಖುಷಿ ಪಡಿಸಿದಕ್ಕೆ. ವೆರಿ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ಎಸ್, ಎಲ್ರಿಗೂ ಅಷ್ಟೇ, ಹ್ಯಾಪಿ ನ್ಯೂ ಇಯರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಡಿಂಕು ಮತ್ತೆ ಇಂದುಶ್ರೀ ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ರು ಅಂತ ಹೇಳಿ, ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇದ್ದೀ ಸಮಯ ಸಮಾಚಾರ ನಿರಂತರ.